सहनावतो सहनोभुनक्तो सह वीर्यंकरवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानघनप्रत्यगतो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकर्तौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदा हंसम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्मा। यत् प्रतिज्ञातं गुह्यं ब्रह्म प्रवक्ष्यामि इति तदाह। यत् प्रतिज्ञातं गुह्यं ब्रह्म प्रवक्ष्यामि इति तदाह। ಏನು ಪ್ರತಿಜ್ಞೆ ಮಾಡಿತ್ತೋ ಗುಹ್ಯಂ ಬ್ರಹ್ಮ ಪ್ರವಕ್ಷ್ಯಾಮಿ ಇಲ್ಲಿ ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾ ಚ ಮರಣಂ ಪ್ರಾಪ್ಯ ಆತ್ಮ ಭವತಿ ಗೌತಮ ಅನ್ನೋದ್ರಲ್ಲಿ ಮೊದಲು ಪರಮಾತ್ಮನನ್ನು ತಿಳಿದು ಮಂತ್ರದಲ್ಲಿದ್ದು ಈಗ ನಾನು ನಿನಗೆ ಗುಹ್ಯವಾದ ಸನಾತನವಾದ ಚಿರಂತನವಾದ ಬ್ರಹ್ಮವನ್ನು ಹೇಳ್ತೀನಿ ಅಂತ ಶುರು ಮಾಡಿತ್ತು. ಆಮೇಲೆ ಆತ್ಮನನ್ನು ತಿಳಿದುಕೊಳ್ಳದೇ ಇರೋದರಿಂದ ಹಾಗೇನೆ ಸತ್ತೋದ್ರೆ ಜೀವ ಏನಾಗ್ತಾನೆ ಅನ್ನುವ ವಿಷಯ ಹೇಳ್ತೀನಿ ಅಂತ ಹೇಳಿತ್ತು. ಆದರೆ ಉತ್ತರ ಹೇಳುವಾಗ ಮೊದಲು ಆ ಪರಮಾತ್ಮನನ್ನು ತಿಳಿದುಕೊಳ್ಳದಿದ್ದರೆ ಜೀವ ಏನಾಗ್ತಾನೆ ಅನ್ನೋ ವಿಷಯ ಹೇಳ್ಬಿಡ್ತು. ಏನಾಗ್ತಾನೆ, ಮನುಷ್ಯಾದ ಶರೀರಗಳನ್ನು ಹೊಂದಬಹುದು, ಅವನವನ ಕರ್ಮಕ್ಕೆ ತಕ್ಕಂತೆ ಅವನವನ ಭಾವನೆಗಳಿಗೆ ತಕ್ಕಂತೆ ಅವನು ಅತ್ಯಂತ ಕೆಳಮಟ್ಟದ ಜೀವನಗಳನ್ನು ಹೊಂದಬಹುದು ಅಂತ ಹೇಳಿತ್ತು. ಈಗ ಮೊದಲನೇ ಪ್ರಶ್ನೆ, ನಾನು ನಿಮಗೆ ಪ್ರಶ್ನೆ ಅಂದರೆ ನಾನು ಹೇಳ್ತೀನಿ ಅಂತ ಹೇಳಿದ್ರಲ್ಲಿ ಮೊದಲನೆಯದು, ನಾನು ನಿಮಗೆ ಈಗ ಅತ್ಯಂತ ಗುಹ್ಯವಾದ ಗೋಪ್ಯವಾದಂತಹ ಶಾಸ್ತ್ರೋಕ್ತವಾದ ವಿಚಾರ, ಗೋಪ್ಯ ಅನ್ನೋದ್ರಲ್ಲಿ ಇನ್ನೇನು ಅಂದರೆ ಶಾಸ್ತ್ರವೇ ಹೇಳ್ಕೊಡ್ಬೇಕು ಅಥವಾ ಶಾಸ್ತ್ರವನ್ನು ಬಲ್ಲಂತಹ ಗುರುಗಳು ಅಂದರೆ ತತ್ವಜ್ಞಾನಿಯಾದ ಗುರು ಅನ್ನೋದು ಶಾಸ್ತ್ರವನ್ನು ಬಲ್ಲವನು ಅಂತಲೇ. ಶಾಸ್ತ್ರದ ನಿಜವಾದ ತತ್ವವನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾನೋ ಅಂಥವರೇ ಹೇಳ್ಕೊಡ್ಬೇಕು, ಅದು ಶಾಸ್ತ್ರೋಕ್ತವಿದ ವಿಚಾರವೇ, ಇವಂದೇನು ಸ್ವಂತ ಏನಲ್ಲ ಅಲ್ವಾ. ಅದರಿಂದ ಶಾಸ್ತ್ರದಲ್ಲಿ ಇರುವ ವಿಚಾರವಾದ್ದರಿಂದಲೂ ಮತ್ತು ತಿಳಿದುಕೊಳ್ಳೋದಕ್ಕೆ ಅತ್ಯಂತ ಕಷ್ಟವಾದ್ದರಿಂದಲೂ ಪ್ರಾಕೃತ ಬುದ್ಧಿಯವರಿಗೆ ಎಷ್ಟು ಸಲ ಹೇಳಿದರೂ ಗೊತ್ತಾಗದೇ ಇರೋದರಿಂದಲೂ ಗುಹ್ಯ ಗೋಪ್ಯ ಅಂತ ಅಂಥ ಗೋಪ್ಯವಾದ ಬ್ರಹ್ಮವನ್ನು ಈಗ ನಿಮಗೆ ಹೇಳ್ತೀನಿ ಅಂತ. ಯಶ ಸುಪ್ತೇಶು ಜಾಗರ್ತಿ ಯಶ ಸುಪ್ತೇಶು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ ತದೇವ ಶುಕ್ರಂ ತದ್ ಬ್ರಹ್ಮ ತದೇವ ಶುಕ್ರಂ ತದ್ ಬ್ರಹ್ಮ ತದೇವಾಮೃತಮುಚ್ಯತೆ ತದೇವಾಮೃತಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾಃ ಸರ್ವೇ ತಸ್ಮಿನ್ ಲೋಕಾಶ್ರಿತಾಃ ಸರ್ವೇ ತದುನಾತ್ಯೇತಿ ಕಶ್ಚನ ತದುನಾತ್ಯೇತಿ ಕಶ್ಚನ ಏತದ್ವೈತತ ಏತದ್ವೈತತ ಯಶಃ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷಃ ಕಾಮಂ ಕಾಮಂ ಪುರುಷಃ ತಸ್ಮಿನ್ ಲೋಕಾಃ ಸರ್ವೇ ಅತ್ಯೇತಿ ಅತ್ಯೇತಿ ಅತಿ ಏತೇನಾಗಲು ಅತ್ಯೇತಿ ಕೃಷ್ಣ ಯಹ ಯೇಷು ಸುಪ್ತೇಷು ಅಂತ ಕೆಲವು ಪಾಠದಲ್ಲಿ ಇದೆಯಂತೆ, ಇವುಗಳು ಮಲಗಿರಲಾಗಿ ಅಂತ. ಯಹ ಏಷಃ ಅಂತ ಹಿಂದಕ್ಕೆ ಪರಮಾತ್ಮನಿಗೂ ವಿಶೇಷಣ, ಯಾವ ಈತನು ಸುಪ್ತೇಷು ಇಂದ್ರಿಯೇಷು ಇಂದ್ರಿಯಗಳೆಲ್ಲವೂ ಮಲಗಿರಲಾಗಿ
ತಾನು ಎಚ್ಚರಗೊಂಡಿರ್ತಾನೋ ನಿದ್ರಾ ಕಾಲದಲ್ಲಿ ಇವೆಲ್ಲ ಮಲ್ಕೊಂಡ್ಬಿಟ್ಟಿರ್ತವೆ. ಆದಿತ್ಯ ಆದಿತ್ಯ ಹೃದಯದಲ್ಲೂ ಬರುತ್ತೆ. ಇದು ಪರಮಾತ್ಮ ಪರವಾಗಿರುವಂಥದ್ದು. ಇಲ್ಲಿ ಈ ಇಂದ್ರಿಯಗಳೆಲ್ಲವೂ ಮಲಗಿರುವಾಗ ಕನಸಿನಲ್ಲಿ ಈ ಬಾಹ್ಯ ಈ ಎಚ್ಚರದ ಇಂದ್ರಿಯಗಳೇನು ಬಂದಿಲ್ವಲ್ಲಪ್ಪ, ಎಚ್ಚರದ ಇಂದ್ರಿಯಗಳು ಇಲ್ಲೇ ಇದೆಯಲ್ಲ ದೇಹ, ಎಲ್ಲಿ ಬಂದಿದೆ ಅದು? ಇವುಗಳು ಮಲಗಿರಲಾಗಿ ಯಾವ ಈತನು ಎಚ್ಚರಗೊಂಡವನಾಗಿ ಬೇರೆ ಬೇರೆ ರೀತಿಯ ಕಾಮಗಳನ್ನು ಕಾಮ್ಯವಾದ ವಸ್ತುಗಳನ್ನು ನಿರ್ಮಿಮಾಣ ಉಂಟು ಮಾಡ್ಕೋತಾ ಇರ್ತಾನೋ, ನಿರ್ಮಾಣ ಮಾಡ್ಕೋತಾ ಇರ್ತಾನೋ, ಅಲ್ಲಿ ಹೊಸ ದೇಹವನ್ನೇ ಸೃಷ್ಟಿ ಮಾಡ್ಕೋತಾನೆ, ಅಲ್ಲಿಯ ಬೇರೆ ಇಂದ್ರಿಯಗಳನ್ನೇ ಸೃಷ್ಟಿ ಮಾಡ್ಕೋತಾನೆ, ಅಲ್ಲಿ ಪ್ರಪಂಚವನ್ನೇ ಬೇರೆ ಸೃಷ್ಟಿ ಮಾಡ್ಕೋತಾನೆ, ಇವೆಲ್ಲ ಇಲ್ಲಿ ಬಿದ್ದಿವೆ, ಇದೇನು ಕೆಲಸಕ್ಕೆ ಬರ್ತಾ ಇಲ್ಲ. ಇದ್ರ ಮೇಲೆ ಹಾವು ಹರಿದೋದ್ರೂ ಏನೂ ಗೊತ್ತಾಗಲ್ಲ, ಮಲ್ಕೊಂಡಿದ್ದಾಗ ಯಾರು ತಲೆ ಕಡಿದ್ರೂ ಗೊತ್ತಾಗಲ್ಲ. ಆಯ್ತಲ್ಲ ದ್ರೌಪದಿಯ 5 ಮಕ್ಕಳನ್ನು ಮಲ್ಕೊಂಡಿದ್ದಾಗ ಅಶ್ವತ್ಥಾಮನ ತಲೆ ಕಡ್ದಲ್ಲ, ಯಾಕೆ ಗೊತ್ತಾಗಲಿಲ್ಲ? ಗೊತ್ತಾಗಲ್ಲ, ಏನು ಕೆಲಸ ಮಾಡ್ತಾ ಇಲ್ಲ ಇಂದ್ರಿಯಗಳು. ಇವುಗಳು ಮಲಗಿಕೊಂಡಿರಲಾಗಿ ಯಾವ ಆತನು ತಾನು ಹೊಸಾದ ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡಿಕೊಂಡು ಬೇಕಾದ ಬೇಕಾದಂತಹ ಕಾಮ್ಯವಾದ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡ್ಕೋತಾ ಇರ್ತಾನೋ ಅವನು. ಇಡೀ ಕನಸನ್ನು ಯಾರು ಸೃಷ್ಟಿ ಮಾಡಿನೋ, ಇಡೀ ಕನಸಿನ ಎಲ್ಲದರ ಒಳಗೂ ಜೀವರೂಪದಲ್ಲಿ ತೋರ್ಕೋತಾ ಇದ್ದಾನೋ. ಈಗ ಅಲ್ಲೊಂದು ಹುಲಿ ತೋರ್ತು, ಆ ಜೀವ ಯಾರೋ ನಾನೇ. ಇಡೀ ಕನಸನ್ನು ಸೃಷ್ಟಿ ಮಾಡಿರುವ ನಾನೇ ಒಳಗೆ ಒಂದೊಂದು ಜೀವರೂಪದಲ್ಲೂ ತೋರ್ಕೋತಾ ಇದ್ದೀನಿ, ಆ ವಸ್ತುಗಳೂ ಆಗಿದ್ದೀನಿ, ಅದರಲ್ಲಿ ಚೈತನ್ಯ ರೂಪದಲ್ಲೂ ತೋರ್ಕೋತಾ ಇದ್ದೀನಿ. ಹಾಗೆ ಈಗ ಸೈನ್ಸ್ನವ್ರು ಹೇಳ್ತಾರೆ, ಈಗ ಈ ಸೂರ್ಯನಿಂದಲೇ ಭೂಮಿಯನ್ನು ಕಿತ್ಕೊಂಡು ಬಂದಿರೋದು ಅಲ್ವಾ, ಸೂರ್ಯನ ಒಂದು ಭಾಗ. ಸೂರ್ಯನೇ ಅಂದರೆ ಸೂರ್ಯನೇ ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ, ಮತ್ತು ಆ ಸೂರ್ಯನೇ ಇದನ್ನು ಬೆಳಗ್ತಾ ಇದ್ದಾನೆ, ಮತ್ತು ಇದರೊಳಗೆ ಎಲ್ಲ ಶಕ್ತಿ ರೂಪದಲ್ಲೂ ಸೂರ್ಯನಿಂದ ತಾನೇ ಶಕ್ತಿ ಅಲ್ಲ ಇಲ್ಲಿ ತೋರ್ಕೋತಾ ಇದ್ದಾನೆ. ಅಷ್ಟೇ ಅಲ್ಲದೆ ನೀರಲ್ಲಿ ಪ್ರತಿಬಿಂಬ ರೂಪದಲ್ಲೂ ತೋರ್ಕೋತಾನೆ. ಈ ಎಲ್ಲದರಲ್ಲಿಯೂ ಸೂರ್ಯನ ಬೆಳಕೇ ಇರೋದು. ಈಗಲೂ ಸೂರ್ಯನ ಬೆಳಕು ಈಗ ಶಕ್ತಿ ಅಂತ ಏನಿದೆ, ಸೂರ್ಯನ ಬೆಳಕೆ ತಾನೇ ಎನರ್ಜಿ ಅಲ್ವಾ. ಅದ್ರ ಸೃಷ್ಟಿ ಮಾಡಿರೋದು ಯಾರೋ ಸೂರ್ಯನೇ. ಈ ಭೂಮಿಯ ಸೃಷ್ಟಿ ಮಾಡಿರೋದು ಸೂರ್ಯನೇ, ಇದನ್ನು ಬೆಳಗ್ತಾ ಇರೋದು ಸೂರ್ಯನೇ. ಹೇಗೋ ಹಾಗೆ ಇಡೀ ಕನಸನ್ನು ಸೃಷ್ಟಿ ಮಾಡಿ ಅದನ್ನು ನೋಡ್ತಾ ಅದರ ಒಳಗಿರುವ ಎಲ್ಲದಕ್ಕೂ ಚೈತನ್ಯ ರೂಪದಲ್ಲಿ ತೋರ್ಕೊಂಡು ಒಳಗೆ ಶಕ್ತಿಯನ್ನು ತುಂಬಿದವನಂಥ ನಾನೇ. ಹಾಗೆ ಅದು ಯಾವುದು ಇಡೀ ಕನಸನ್ನು ಸೃಷ್ಟಿ ಮಾಡಿ ಅಲ್ಲಿರೋದ್ರಲ್ಲಿ ಎಲ್ಲದರಲ್ಲೂ ಚೈತನ್ಯ ರೂಪದಿಂದ ತೋರ್ತಾ ಇದೆಯೋ ಅದೇ ಶುಕ್ರವಾದದ್ದು, ಶುದ್ಧವಾದದ್ದು, ಅದರದಲ್ಲಿ ಯಾವುದರ ಅಂಟೂ ಇಲ್ಲ. ಯಾಕೆ ಅಂಟ್ಕೊಂಡಿಲ್ಲ, ಅದರಲ್ಲಿ ದೋಷ ಯಾಕಿಲ್ಲ ಅಂದರೆ ಅಂಥ ಪ್ರಪಂಚವನ್ನು ಯಾವ ವ್ಯತ್ಯಾಸದಿಂದ ಬಿಟ್ಟು ಬಂದು ವೈಂಡಿಂಗ್ ಮಾಡ್ಕೊಂಡ್ಬಿಡ್ತಾನೆ ತನ್ನೊಳಗೆ, ತನ್ನಿಂದ ಸೃಷ್ಟವಾದದ್ದನ್ನು ತಾನೇ ವಾಪಸ್ ತಗೊಂಡ್ಬಿಡ್ತಾನೆ. ಇಲ್ಲಿ ಎಂಥ ದೋಷಗಳಿಂದ ಕೂಡಿದ್ರೂ ಕೂಡ ಎಚ್ಚರದಲ್ಲಿ ಕನಸಿಗೆ ಹೋದಾಗ ಯಾವುದಾದ್ರೂ ಒಂದು ದೋಷ ಎತ್ಕೊಂಡು ಹೋಗ್ತಾನೆ, ಅಂಟ್ಕೊಂಡು ಹೋಗ್ತಾನೆ. ಇಲ್ಲಿ ಒಂದು ಕೈಕಾಲು ಮುರ್ಕೊಂಡಿದ್ರೆ ಅಲ್ಲೇನು ಕೈಕಾಲು ಮುರ್ಕೊಂಡಂಥ ಕನಸೇನು ಬರಬೇಕಾಗಿಲ್ಲಪ್ಪ. ಇಲ್ಲಿ ಹೊಟ್ಟೆ ಹೆಸ್ಕೊಂಡು ಈಗ ಹೇಳಿದ್ನಲ್ಲ ನಮ್ಮ ಸ್ವಾಮಿಗಳೊಬ್ಬರು, 3 ದಿನ ಊಟ ಸಿಗದೆ ತಲೆ ತಿರುಗಿ ಬಿದ್ದರು ಅಂತ. ಹೊಟ್ಟೆ ಹಸ್ತು ತಲೆ ತಿರುಗಿ ಬಿದ್ದು ಆವಾಗ ನಿದ್ದೆ ಬಂದು ಕನಸು ಬಂದರು ಅಲ್ಲೇನು ಹೊಟ್ಟೆ ಹಸ್ಕೊಂಡಿರುವಂಥ ಕನಸೇನು ಬರಬೇಕಾಗಿಲ್ಲಪ್ಪ. ಇಲ್ಲಿಯೇ ಯಾವುದನ್ನು ಎತ್ಕೊಂಡು ಹೋಗೋದೇ ಇಲ್ಲ ಅವನು, ಇಲ್ಲಿದ್ನು ಹಾಗೆ ಎಲ್ಲವನ್ನು ಸಂಪೂರ್ಣವಾಗಿ ಅಳಿಸ್ಬಿಡ್ತಾನೆ. ಇದು ಹೇಗೆ ಸಾಧ್ಯ ಆಯ್ತು ಅವನಿಗೆ ಅಂದರೆ ತೋರ್ಕೊಳ್ಳೋವಾಗಲೂ ಇದನ್ನು ಸೃಷ್ಟಿ ಮಾಡಿದಾಗಲೂ ಅವನು ಅದಕ್ಕೆ ಕಂಡುಕೊಂಡೇ ಇಲ್ಲ. ಹಾಗಿದ್ದಾಗ ಮಾತ್ರ ಹೋದಾಗ ಅವನಿಗೆ ಬೇಜಾರಾಗಲ್ಲ. ಕನಸು ಹೋಯ್ತು ಅವ್ನು ಬೇಜಾರಾಗ್ತಾ ಇದೆಯಾ? ಇಲ್ಲ, ಏನಿಲ್ಲ, ಕನಸು ಹೋಗಿದ್ದಕ್ಕೆ ಬೇಜಾರಾಗಿಲ್ಲ. ಅಯ್ಯೋ ಅಂಥ ಕನಸನ್ನು ಸೃಷ್ಟಿ ಮಾಡಿಕೊಂಡಿದ್ದೆ, ಎಂಥೆಂಥ ಬೆಟ್ಟಗಳನ್ನು ಸೃಷ್ಟಿ ಮಾಡಿಕೊಂಡೆ, ಎಂಥ ನದಿಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೆ, ಆ ಎಂಥ ಒಳ್ಳೆ ಶರೀರ ಆಯಿತು ಅಲ್ಲಿ, ಆ ಎಷ್ಟು ಶಕ್ತಿ ಆಯಿತು ಎಲ್ಲ ಹೋಗ್ಬಿಡ್ತು ಅಂತ ಬೇಜಾರಾಗತ್ತಾ? ಯಾವ ಕಾರಣದಿಂದ ಅವನಿಗೆ ಬೇಜಾರಾಗಲ್ವೋ ಆದ್ದರಿಂದಲೇ ಅವನು ಶುಕ್ರನು, ಶುದ್ಧನು. ಅವನು ಅಂಟ್ಕೊಂಡೇ ಇಲ್ಲ ಅದಕ್ಕೆ, ಆ ಶರೀರಾದಿಗಳು ತೋರ್ಕೊಳ್ಳೋವಾಗಲೂ ಅದಕ್ಕೆ ಅಂಟ್ಕೊಂಡಿಲ್ಲ. ಈಗಲೂ ಶರೀರಾದಿಗಳನ್ನು ನಾನು ನೋಡ್ತಾ ಇರೋದ್ರಿಂದಲೇ ನನಗಿದು ಅಂಟ್ಕೊಂಡಿಲ್ಲ ಅಂತ ಅರ್ಥ ಮಾಡ್ಕೋಬೇಕಿತ್ತು. ಸೂರ್ಯನು ಭೂಮಿಯನ್ನು ಸೃಷ್ಟಿ ಮಾಡಿದ್ರು, ಭೂಮಿಯನ್ನು ಬೆಳಗ್ತಾ ಇದ್ರು, ಭೂಮಿಗೆ ಅಂಟ್ಕೊಂಡಿಲ್ಲ. ಯಾಕೆ? ಭೂಮಿಯ ಒಂದು ಜಾಗ ಕತ್ಲೆ ಆಯಿತು, ಅಯ್ಯೋ ನನ್ನ ಬೆಳಕದಕ್ಕೆ ಸಿಗ್ತಾನೆ ಇಲ್ಲ ಅಂತ ಬೇಜಾರು ಮಾಡ್ಕೋತಾನ ಸೂರ್ಯ? ಬೇಜಾರು ಮಾಡ್ಕೊಳ್ಳೋದು ನಾನು ನಿಮಗೆ ಗೊತ್ತಾಗುತ್ತೆ, ಅವನ ಸ್ವರೂಪ ಅದು.
ಅವನಿಗೆ ಯಾ ಅಭಿಮಾನ ಇಲ್ಲ ನೋಡಿ, ಬೆಳಗ್ತಾ ಇದ್ದೀನಿ ಅನ್ನೋವಾಗ ಯಾರಿಗೆ ಅಭಿಮಾನ ಇಲ್ವೋ ಅವನಿಗೆ ಬೆಳಗಿಸ್ಕೊಳ್ದೇ ಇರೋದು ಇಲ್ಲದೆ ಇರೋವಾಗಲೂ ಅಭಿಮಾನ ಇಲ್ಲ ಅಲ್ವಾ. ನಾನಿದಕ್ಕೇನೋ ಮಾಡ್ತಾ ಇದ್ದೀನಿ ಅಂತ ಅಭಿಮಾನ ಇದ್ದಾಗ ನಾನು ಮಾಡೋನು, ನಾನು ಮಾಡಬೇಕು, ನಾನು ಇಂಥದ್ದು ಮಾಡ್ತಾ ಇದ್ದೀನಿ ಅನ್ನೋ ಅಭಿಮಾನಗಳಿದ್ದರೆ ಆಗ ಮಾಡಿಸ್ಕೊಳ್ಳೋರು ಸಿಗಲಿಲ್ಲ ಅಂದರೆ ಅಯ್ಯೋ ಒಂದು ಕಾಲದಲ್ಲಿ ಎಷ್ಟು ಮಾಡಿದ್ದೆ. ತುಂಬ ಜನ ಹೆಣ್ಮಕ್ಳು ಪಾಪ ಲಾಸ್ಟಲ್ಲಿ ಬೇಜಾರು ಮಾಡ್ಕೋತಾರೆ, ಕೊನೆಯಲ್ಲಿ ವಯಸ್ಸಾದಮೇಲೆ ಎಷ್ಟು ಅಡುಗೆ ಮಾಡಿದ್ದೆ ಒಂದು ಕೈಮೇಲೆ, ನಾನು ಎಷ್ಟು ಕೆಲಸ ಮಾಡಿದ್ದೆ, ಈ ಕೈ ಏನು ಸಾಮಾನ್ಯ ಕೆಲಸ ಮಾಡಿದ್ದಾ. ಇವತ್ತು ನೋಡು ಒಬ್ಬರು ನನ್ನ ಅಡುಗೆ ಇಷ್ಟಪಡಲ್ಲ, ನಾನು ಮಾಡಿದ್ದು ಯಾರಿಗೂ ಬೇಡ ಅಂತ. ಯಾಕೆ ಅವತ್ತು ನಾನು ಮಾಡಿದೆ ಅನ್ನೋ ಅಭಿಮಾನ ಇದ್ದಿದ್ದರಿಂದ ಇವತ್ತು ಯಾರೋ ನಾನು ಮಾಡಿದ್ದನ್ನು ತಿನ್ನಲ್ಲ ಅಂತಲೋ ಏನೋ ಬೇಜಾರಾಗ್ತಾ ಇದೆ. ಆದರೆ ಪರಮಾತ್ಮನಿಗೆ, ಪರಮಾತ್ಮ ಅಂದರೆ ನಾವೇ, ಆ ಕೇವಲ ಶುದ್ಧ ಚಿನ್ಮಾತ್ರನಾದ ನನಗೆ, ನಾನು ಇಡೀ ಕನಸನ್ನು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಎಷ್ಟು ವಿಚಿತ್ರ ವಿಚಿತ್ರವಾಗಿ ವ್ಯವಹಾರ ಮಾಡ್ತಾ ಇದ್ರು ಕೂಡ ಬಿಟ್ಟು ಬರೋವಾಗ ಸ್ವಲ್ಪನೂ ಬೇಜಾರಾಗಲ್ಲ ಅನ್ನೋದನ್ನು ಇಟ್ಕೊಂಡು ಹಿಂದಕ್ಕೆ ನೋಡಿ, ಆಗಲೂ ನಾನು ಅಂಟ್ಕೊಂಡಿರಲಿಲ್ಲ ಅನ್ನೋದು ಸ್ಪಷ್ಟವಾಗತ್ತೆ. ಅಂಟ್ಕೊಂಡ್ರೆ ಒಂದು ಸಲ ಮಾತ್ರ ಬೇಜಾರಾಗದೆ ಇರೋದೇ ಇಲ್ಲ. ಅದಕ್ಕೇ ಕನಸಿನಲ್ಲಿ ಕೆಲವರಿಗೆ ಕೆಲವೊಂದು ರೀತಿಯ ಒಳ್ಳೆ ಕನಸು ಬರುತ್ತಲ್ಲ, ಅದು ಇಲ್ಲಿ ನಿಜ ಆಗಬೇಕು ಅಂದ್ಕೋತಾರೆ, ಅದು ಕೂಡ ಕನಸಿಗೆ ಅಂಟ್ಕೊಳ್ಳೋದೇನೆ. ಅವನಿಗಿನ್ನೂ ಕನಸಿನ ಬಗ್ಗೆ ಸರಿಯಾಗಿ ಜ್ಞಾನ ಆಗಿಲ್ಲ ಅನ್ಬೇಕು. ನನ್ನ ಮೊನ್ನೆ ಒಬ್ಬರು ಯಾರೋ ಕೇಳಿದರು, ಅಲ್ಲ ಕನಸಿನಲ್ಲೂ ಕೆಲವೊಂದು ನನಗೆ ಈ ಥರದ್ದು ಒಂದು ಕನಸು ಬಂದರೆ ನನಗೆ ಇಷ್ಟ ಆಗುತ್ತಲ್ಲ, ಚೆನ್ನಾಗಿದೆ ಅನ್ಸುತ್ತಲ್ಲ, ಆ ಥರ ಕನಸು ಮತ್ತೆ ಬರಲಿ ಅಂತ ಕೇಳ್ಕೊತೀನಲ್ಲ ಅಂದರು. ನಾನದೇ ಹಾಗೆ ನಿಮ್ಮ ಕನಸಿನ ಬಗ್ಗೆ ಶಬ್ದಕ್ಕೆ ಅರ್ಥ ಆಗಿಲ್ಲ, ಕನಸು ಅನ್ನೋ ಶಬ್ದಕ್ಕೆ ಅರ್ಥ ಸುಳ್ಳು ಅಂತ ಅರ್ಥ ಅಲ್ವಾ ಅಂದೆ. ಹೌದು, ಸುಳ್ಳಾಗಿರೋದು ಮತ್ತೆ ಬರಲಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದೆ, ಸುಳ್ಳಾಗಿದ್ದೆ ಮತ್ತೆ ಬರಲಿ ಅನ್ನೋ ಶಬ್ದಕ್ಕೆ ಅರ್ಥ. ಎಷ್ಟು ಸಲ ಬಂದಿರ್ತಾನೆ ನಿಜ ಆಗತ್ತಾ ಅದು ಇಲ್ಲ. ಯಾ ಒಳ್ಳೆ ಕನಸು, ಇವನು ಹಕ್ಕಿ ಥರ ಹಾರೋ ಥರ ಕನಸು ಬಂತು, ಹಾರೇ ಚೆನ್ನಾಗಿತ್ತು, ಇಲ್ಲಿಂದ ಹಿಮಾಲಯದ ಬೆಟ್ಟದವರೆಗೂ ಹಾರದ, ಆ ಥರದ ಕನಸೆ ಮತ್ತೆ ಬರ್ತಾ ಇಲ್ಲ. ಎಷ್ಟು ಸಲ ಬಂದರೆ ನಿಜ ಆಗತ್ತೇನೆ ಅದು? ಆ ಶಬ್ದಕ್ಕೆ ಅರ್ಥವೇ ಆಗಿಲ್ಲ ನಿಮಗೆ, ಕನಸು ಅನ್ನೋ ಶಬ್ದಕ್ಕೆ ಅರ್ಥ ಆಗಿದ್ದಿದ್ರೆ ನನಗೆ ಮತ್ತೆ ಆ ಥರದ್ದು ಬರಲಿ ಅಂತ ಕೇಳ್ಕೊಳ್ಳಿ. ಸರಿ ಅಲ್ಲಿ ಬರೋದು ಬೇಡ ಇಲ್ಲಿ ಬರಲಿ ಇದ್ರು, ಕನಸಿಗೆ ಹೋಗೋ ಹಾಗೆ. ಈಗ ಕನಸನ್ನು ಬಿಟ್ಟು ಬಂದಾಗ ಯಾವ ರೀತಿಯಾಗಿ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದಿದ್ದೀರೋ, ಇಲ್ಲಿಂದಲೂ ಬಿಟ್ಟು ಹೋಗೋವಾಗ ಎಲ್ಲವನ್ನೂ ತಾನೇ ಬಿಟ್ಟು ಹೋಗಿದ್ದೀರಿ, ಇದೂ ಒಂದು ಕನಸೇ ಆಗತ್ತೆ. ಬಿಟ್ಟು ಹೋದೆ ಅನ್ನೋದಾದಮೇಲೆ ಇದರ ಸ್ಪೃಕ್ಕು ನನಗೆ ಅಲ್ಲೇನಿರಲಿಲ್ಲ, ಇದರ ಸ್ವಲ್ಪ ಅರಿವು ನನಗೇನಿರಲಿಲ್ಲ. ಕನಸಿನಲ್ಲಿ ನಾನು ಒಂದು ದೇಹವನ್ನು ತಗೊಂಡು ಆ ದೇಹದಲ್ಲಿ ನಾನೇ ಅಂತ ಅಭಿಮಾನ ಪಟ್ಕೊಂಡು ವ್ಯವಹಾರ ಮಾಡುವಾಗ ನನಗೆ ಈ ಯಾವುದೋ ಒಂದು ದೇಹದ ಇಲ್ಲಿ ಬಿದ್ದುಕೊಂಡಿರುತ್ತಲ್ಲ, ಬಿದ್ದುಕೊಂಡಿರುತ್ತೋ ಕೂತ್ಕೊಂಡಿರುತ್ತೋ ಯಾವಾಗ ಕನಸು ಬರುತ್ತೆ ಅದು ಬೇರೆ ವಿಷಯ, ಆಗಲೇ ಈಗ ಬಿದ್ದುಕೊಂಡಿರುತ್ತೆ ಅಂತಲೇ ಹೇಳೋಣ. ಇಲ್ಲಿ ಬಿದ್ದಿರುವಂತಹ ದೇಹದ ಮೇಲೆ ಇಷ್ಟಾದರೂ ಅಭಿಮಾನ ಇರುತ್ತ, ಇದ್ರ ಬಗ್ಗೆ ನೆನಪಿರುತ್ತ? ಹೀಗೆ ಬಿಟ್ಟು ಹೋಗೋದಾದ್ಮೇಲೆ ಯಾವ ಶರೀರ ಬಂದರೆ ನಿಮಗೆ ನಿಜ ಆಗ್ಬಿಡುತ್ತ ಅದು? ನೀನು ದೇವತಾ ಶರೀರ ತಗೊಂಡ್ರು ಅಂತಹ ದೇವತಾ ಶರೀರದವನಿಗೂ ಕನಸಿನಲ್ಲಿ ತಾನು ನರಕದಲ್ಲಿ ಹೋಗಿರುವಂಥ ಕನಸು ಬರ್ಬೋದಪ್ಪ. ಈಗ ಜನಕ ಮಹಾರಾಜನಿಗೆ ಒಂದಿನ ಅವನು ಕನಸು ಬಂತು, ಮಹಾನ್ ಕನಸು. ಅವನು ಆ ಕನಸಿನಲ್ಲಿ ಇವತ್ತೇನು ಮಾಡಿದ್ದಾನೆ, ಇಲ್ಲಿ ಎಚ್ಚರ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ ಈ ಅವಸ್ಥೆಯನ್ನು, ಯಾವ್ಯಾವುದು ಯಾವ ನಮಗೆ ಎದುರಿಗೆ ತೋರುತ್ತೋ ಆ ವರ್ತಮಾನ ಕಾಲದಲ್ಲಿ ಅದಕ್ಕೆ ಎಚ್ಚರ ಅಂತಾನೆ ಹೆಸರು ಕೊಡ್ತೀವಿ ನಾವು. ಈ ಅವಸ್ಥೆಯಲ್ಲಿ ಅವನು ಚೆನ್ನಾಗಿ ಊಟ ಮಾಡಿದ್ದಾನೆ, ಮಧ್ಯಾಹ್ನದ ಹೊತ್ತು ಪಂಚಭಕ್ಷ ಪರಮಾನ್ನಗಳನ್ನೆಲ್ಲ ಊಟ ಮಾಡಿದ್ದಾನೆ. ಮಧ್ಯಾಹ್ನ ಬಂದು ಹಂಸ ತುಲಿಕಾತದ ಮೇಲೆ ಮಲಕ್ಕೊಂಡಿದ್ದಾನೆ, ಸಖಿಯರು ಗಾಳಿ ಹಾಕ್ತಾ ಇದ್ದಾರೆ. ಇವನಿಗೆ ಒಂದು ಕನಸು ಬಂತು, ಆ ಕನಸಿನಲ್ಲಿ 12 ವರ್ಷದ ಕ್ಷಾಮ ಇಡೀ ದೇಶಕ್ಕೆ. ಆ 12 ವರ್ಷದ ಕ್ಷಾಮದಲ್ಲಿ ಯಾರಿಗೂ ಊಟ ಸಿಗದೆ ಸೈನಿಕರೆಲ್ಲ ಬಡಕಲಾಗೋದ್ರು, ಪಕ್ಕದ ದೇಶದವನು ಬಂದು ಚೆನ್ನಾಗಿ ಬಡಿದು ಜನಕ ಮಹಾರಾಜನ ಹೊಡೆದು ಹೊರಗಡೆ ಹಾಕ್ಬಿಟ್ಟ, ದೇಶದಿಂದ ಹೊರಗಡೆ ಹಾಕ್ಬಿಟ್ಟ, ಇಡೀ ತನ್ನ ದೇಶವನ್ನು ಆಕ್ರಮಣ ಮಾಡ್ಕೊಬಿಟ್ಟ. ಸರಿ, ಜನಕ ಮಹಾರಾಜ ಈಗ ಮಹಾರಾಜ ಅಲ್ವಲ್ಲ, ಭಿಕ್ಷುಕ, ಊಟಕ್ಕೆ ಬೇಕು, ಹೊಟ್ಟೆ ಹಸಿತಾ ಇದೆ, 3 ದಿನ ಬಳಲ್ಕೊಂಡು ಆ ಬಿಸಿಲಲ್ಲಿ ಒದ್ದಾಡ್ಕೊಂಡು ಎಲ್ಲೋ ಹೋದ. ಅಲ್ಲೂ ಒಂದು ಜಾಗದಲ್ಲಿ ಗಂಜಿ ಕೇಂದ್ರ ಇಟ್ಟಿದ್ರು, ಹಾಂ ಬರ್ರಪ್ಪ ಕ್ಷಾಮ ಇದೆ, ಯಾರ್ಯಾರಿಗೆ ಗಂಜಿ ಬೇಕೋ ಎಲ್ಲ ಬನ್ನಿ ಅಂತ. ಇವನು ಪಾಪ ಆ ಲೈನಲ್ಲಿ ಹೋಗಿ ನಿಂತ್ಕೊಂಡು ಆ ಕ್ಯೂನಲ್ಲಿ ನಿಂತ್ಕೊಂಡು ಆ ಗಂಜಿ ಹಾಕೋವನ್ಗೆ ಕೈ ತೋರಿಸ್ದ. ಏ ಗೊತ್ತಾಗಲ್ವೇನೋ ನಿನಗೆ, ಸುಡ್ತಾ ಇರೋ ಗಂಜಿ ಇದು, ಕೈಗೆ ಹಾಕಿದ್ರೆ ಕೈ ಸುಟ್ಟೋಗುತ್ತೆ, ಹೋಗೇನಾರು ತೊಗೊಂಬಾ ಅಂದ. ಅಯ್ಯೋ ಮತ್ತು ಕ್ಯೂ ನೋಡ್ದ, ಕ್ಯೂ ತಪ್ಪಾಯ್ತಲ್ಲ, ಮತ್ತೆ ಅಲ್ಲೆಲ್ಲೋ ಹುಡುಕೊಂಡು ಹೋದ. ಅಲ್ಲೊಂದು ಇದು ಮಡಕೆ ಒಡೆದು ಮಡಕೆ ಚೂರು ಬಿದ್ದಿತ್ತು, ಆಹಾ ಸಿಕ್ತಲ್ಲಪ್ಪ ಅಂತ ತೊಗೊಂಡ ಬಂದ. ಮತ್ತು ಕ್ಯೂನಲ್ಲಿ ನಿಂತ್ಕೊಂಡ,
ಗಂಜಿ ಹಾಕಿಸ್ಕೊಂಡ ಇನ್ನೇನು ಕುಡಿಬೇಕು ಅನ್ನೋವಾಗ ಒಂದು ಹಸು ಬಂದು ಗುದ್ದುಬಿಡ್ತು, ಹಾರೋಗ್ತು, ಅಯ್ಯೋ ನನ್ನ ಗಂಜಿ ಅಂತ ಹೆಸರಾಗ್ಬಿಡ್ತು. ಸಖಿಯರೆಲ್ಲ ಏನಾಯಿತು ಮಹಾಸ್ವಾಮಿ ಏನಾಯಿತು ಅಂತ ನೋಡ್ದ, ಅದು ನಿಜಾನೋ ಇದು ನಿಜಾನೋ ಅಂತ ಅವ್ರಿಗೆ ಅರ್ಥನೇ ಆಗಲಿಲ್ಲ. ಅವ್ರಿಗೆ ಹೇಗೆ ಅರ್ಥ ಆಗುತ್ತದೋ ಇವನ್ ಕನಸದೋ. ಅವರೆಲ್ಲ ಓಡೋದ್ರು, ಮಹಾರಾಣಿನ ಕರ್ಕೊಂಬಂದ್ರು, ಏನೋ ಮಹಾಪ್ರಭುಗಳು ಏನೇನೋ ಮಾತಾಡ್ತಾ ಇದ್ದಾರೆ, ಅದು ನಿಜಾನೋ ಇದು ನಿಜಾನೋ ಅದು ನಿಜಾನೋ ಇದು ನಿಜಾನೋ ಅಂತ ಇದ್ದಾರೆ. ಮಹಾರಾಣಿ ಬಂದ್ಲು, ಅವಳಿಗೂ ಕೇಳ್ದ ಅದು ನಿಜಾನೋ ಇದು ನಿಜಾನೋ ಅಂತ. ಮಂತ್ರಿಗಳು ಕರ್ಕೊಂಬಂದಾಯಿತು, ರಾಜಗುರುಗಳನ್ನು ಕರ್ಕೊಂಬಂದಾಯಿತು, ರಾಜ ಏನು ವೈದ್ಯ ಇರ್ತಾರಲ್ಲ ಎಲ್ಲರೂ ಬಂದಾಯಿತು, ಬೇರೆ ಊರಿಂದಲೂ ಇವ್ರನ್ನ ವೈದ್ಯರನ್ನೆಲ್ಲ ಕರೆಸಾಯಿತು, ರಾಜನ ಹುಚ್ಚಿಡ್ದಿದೆ ಅಂತ ತೀರ್ಮಾನ ಮಾಡಾಯಿತು. ಸರಿ, ಅಷ್ಟಾವಕ್ರರು ಬಂದರು ಆಸ್ಥಾನಕ್ಕೆ. ಅಷ್ಟಾವಕ್ರ ಆಸ್ಥಾನಕ್ಕೆ ಬಂದಾಗ ಅಲ್ಲಿ ಮಂತ್ರಿ ಹೇಳ್ದ, ಈ ಥರ ಮಹಾರಾಜರು ತುಂಬ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಅದು ನಿಜಾನೋ ಇದು ನಿಜಾನೋ ಅದು ನಿಜಾನೋ ಇದು ನಿಜಾನೋ ಅಂತಾರೆ ಅಂತ. ಸರಿ, ಅಷ್ಟಾವಕ್ರರು ಮಹಾಜ್ಞಾನಿಗಳು, ಅವ್ರಿಗೆ ಗೊತ್ತಾಯಿತು, ಸರಿ ನಾನು ಮಾತಾಡ್ತೀನಿ ರಾಜನ ಹತ್ರ ಅಂತ ಅಂತಃಪುರಕ್ಕೆ ಹೋದರು. ಅಲ್ಲಿ ರಾಜ ಕೇಳ್ದ, ಅಷ್ಟಾವಕ್ರ ನೋಡಿದ ತಕ್ಷಣ ನಮಸ್ಕಾರ ನಮಸ್ಕಾರ ಏನೂ ಮಾಡಲಿಲ್ಲ, ಯಾಕೆ ಅದು ನಿಜಾನೋ ಇದು ನಿಜಾನೋ ಗೊತ್ತಿಲ್ಲ. ಅಷ್ಟಾವಕ್ರಿಗೂ ಅದೇ ಪ್ರಶ್ನೆ, ಅದು ನಿಜಾನೋ ಇದು ನಿಜಾನೋ. ಅಷ್ಟಾವಕ್ರ ಅಂದರು, ಅದು ನಿಜ ಅಲ್ಲ ಇದು ನಿಜ ಅಲ್ಲ, ಎರಡನ್ನೂ ನೋಡ್ತಾ ಇರೋ ನೀ ಮಾತ್ರ ನಿಜ ಅಂತ. ಅಲ್ಲಪ್ಪ, ಹಾಗೆ ಈಗ ಇಂಥ ದೇಹವನ್ನು ಬಿಟ್ಟು ಆ ಜನಕ ಮಹಾರಾಜ ಅಂಥ ಭಿಕ್ಷುಕ ದೇಹಕ್ಕೆ ಹೊರಟೋತ, ಅದೇ ಸತ್ಯವಾಗಿತ್ತು, ಆ ದುಃಖವನ್ನೇ ಸತ್ಯ ಅಂದ್ಕೊಂಡ, ಅಲ್ಲಿ ಗಂಜಿಗಾಗಿ ಒದ್ದಾಡ್ತಾ ಇದ್ದ, ಈಗ ಇಂಥ ಶರೀರವನ್ನು ಬಿಟ್ಟೋಗ್ತೀನಿ ಅನ್ನೋದಾದಮೇಲೆ ಯಾವ ಶರೀರ ಬಂದರೆ ನಿನಗೆ ಇದಪ್ಪ ಕನಸಿನಲ್ಲಿ ಈ ಥರದ್ದು ಬರಲಿ ಇತ್ತಲೋ, ಅಥವಾ ಕನಸಿನಲ್ಲಿ ಬಂದಂಥದ್ದು ಇಲ್ಲಿ ಬರಲಿ ಇತ್ತಲೋ, ನೀನು ಏನೇ ಅಂದ್ಕೊಂಡ್ರು ಮತ್ತು ಕನಸಿನಲ್ಲೇ ಒದ್ದಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀಯ, ಅವ್ರದ್ದು ಇಷ್ಟಪಡ್ತಾ ಇದೆಯಾ, ನಾನು ನಾನೇ ಇಷ್ಟಪಡ್ತಾ ಇದ್ದೀನಿ, ಮತ್ತೆ ಮತ್ತೆ ನನಗೆ ಕನಸು ಬರಲಿ, ಮತ್ತೆ ಮತ್ತೆ ಆ ರೀತಿಯ ದೇಹ ಬರಲಿ, ನಾನೇ ದೇಹ ಬರಲಿ ಅಂತ ಕೇಳಿಕೊಂಡು ದುಃಖ ತಪ್ಪಿಸ್ಕೊಳಕ್ಕೆ ಸಾಧ್ಯನಾ? ದೇಹಾದಿಗಳಲ್ಲಿ ಅಭಿಮಾನ ಇಲ್ಲದ ಸ್ಥಿತಿ ಮತ್ತು ದೇಹಾದಿಗಳು ಇಲ್ಲದೆ ಇರೋಂಥ ಸ್ಥಿತಿ ಮಾತ್ರ ಮುಕ್ತ ಸ್ವರೂಪ ಆನಂದ ಸ್ವರೂಪ ಅಂತ ಹೇಳಿದ ಮೇಲೆ ಏನೋ ಕಣ್ಣಿಯ ಶುರು ಆಗುತ್ತಲ್ಲ. ಅದನ್ನು ನಿಜ ಅಂತ ಆದಮೇಲೆ ಅಂದರೆ ದೇಹಾದಿಗಳು ಇಲ್ಲದಂತಹ ಸ್ಥಿತಿಯೇ ನಿಜವಾದ ಅಶರೀರಂ ವಾವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ ಅಂತ. ದೇಹಾದಿಗಳು ಇಲ್ಲದೆ ಇರೋದು ಅಂದರೆ ಇರೋವಾಗಲೂ ಇಲ್ಲ ಅಂತ ತಿಳ್ಕೊಳ್ಳೋದು, ಈಗಿದೆ ಅಂತ ಅರ್ಥ ಅಲ್ಲ, ಇವಾಗಿದೆ ಯಾವಾಗಲೂ ದೇಹ ಹೋಗುತ್ತೆ ಅಂದರೆ ಸತ್ ಮೇಲೆ ಆಗೋದು ಅನ್ಕೊಂಡ್ಬಿಡ್ತಾರೆ. ಈಗಲೂ ದೇಹಾದಿಗಳು ಇಲ್ಲ ಅನ್ನೋದೇ ನಿಜವಾದ ಸ್ವರೂಪ ನಮ್ಮದು, ಯಾವಾಗಲೂ ದೇಹಾದಿಗಳಿಗೆ ಅಂಟ್ಕೊಂಡಿಲ್ಲ, ಅಂಟ್ಕೊಂಡಿದ್ದಿದ್ರೆ ಈ ದೇಹ ಹ್ಯಾಂಗೆ ಬಿಡೋಕ್ಕಾಗ್ತಿತ್ತು ನಮಗೆ, ಕನಸಿಗೆ ಹೋಗೋವಾಗ ಬಿಟ್ಟು ಹೋಗ್ತೀವಿ. ಸತ್ ಮೇಲಂತೂ ಬಿಟ್ಟು ಹೋಗ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಇನ್ನೊಬ್ರು ಕನಸು ಕಾಣದೇ ಇರ್ಬೋದಪ್ಪ, ನನ್ನ ಕನಸಂತೂ ನನಗೆ ಕಾಣ್ತಾ ಇದೆ, ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ಶರೀರ ಬಿಟ್ಟು ಹೋಗೋದು ನಾನು ಬಿಟ್ಟು ಹೋಗೋವಾಗ ನನಗೆ ಗೊತ್ತಾಗದೇ ಇರ್ಬೋದು, ಯಾರೋ ಬಂದು ಹೇಳಿಲ್ಲ, ಆದರೆ ಇನ್ನೊಬ್ರು ಬಿಟ್ಟು ಹೋಗ್ತಾ ಇರೋದು ಕಾಣಿಸ್ತಾ ಇದೆ ತಾನೆ. ಯಾವ ಶರೀರವನ್ನು ಅವನು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಸಿದ್ದು, ಅವ್ನು ಜಟ್ಟಿ ಸತ್ತರೆ ಅಯ್ಯೋ ಜಟ್ಟಿ ದೇಹ ತುಂಬ ಕೇಸರ ಗೀಸರ ಎಲ್ಲ ತಿಂದು ಏನೇನೋ ಅಂಥದ್ದು ವಿಟಮಿನ್ಗಳು ಇದು ಪ್ರೋಟೀನ್ಗಳನ್ನೆಲ್ಲ ಹಾಕ್ಕೊಂಡು ತಿಂದು ಈಗ ಚೆನ್ನಾಗಿ ಬೆಳೆಸಿದ್ದಾನೆ, ಇದನ್ನು ಸ್ವಲ್ಪ ದಿನ ಇಟ್ಕೊಳ್ಳೋಣ ಅಂತಾರ? ಅಷ್ಟು ಪ್ರೀತಿಯಿಂದ ಅದನ್ನು ಅಷ್ಟು ಚೆನ್ನಾಗಿ ಕೊಬ್ಬಿಸಿ ಬೆಳೆದ ದೇಹವನ್ನು ಸುಟ್ಟಾಗ್ತಾ ಇರೋದು ಕಾಣಿಸ್ತಾ ಇಲ್ವಾ? ದೇಹವನ್ನು ಆರಾಮಾಗಿ ಅವನು ಬಿಟ್ಟೋದ ಅನ್ನೋದು ಕಾಣಿಸ್ತಾ ಇಲ್ವಾ? ಬಿಟ್ಟೋಗಿ ಇನ್ನೊಂದು ಶರೀರದಲ್ಲಿ ಅಭಿಮಾನ ಪಟ್ಕೋತಾನೆ. ಇಷ್ಟು ಸ್ಪಷ್ಟವಾಗಿ ಬಿಟ್ಟೋಗಿರೋದು ಕಾಣಿಸಿದ ಮೇಲೆ ದೇಹಕ್ಕೆ ನಾನು ಹೇಗೆ ಹೇಗೆ ತಾನೇ ಅಂಟ್ಕೊಳ್ಳೋಕ್ಕೆ ಸಾಧ್ಯ? ಅದರಿಂದ ಇರೋವಾಗಲೂ ನಾನು ಅಂಟ್ಕೊಂಡಿಲ್ಲ, ಅದಕ್ಕೆ ಅಭಿಮಾನ ಪಟ್ಕೋತಾ ಇದ್ದೀನಿ ಅಷ್ಟೇ. ಇದಕ್ಕಾಗೋವಂಥ ವ್ಯತ್ಯಾಸಗಳೆಲ್ಲ ನನಗಾಯಿತು ಅಂತ ನಾನು ಅಂದ್ಕೋತಾ ಇದ್ದೀನಿ. ಅದೊಂದು ಅಭಿಮಾನ. ಅಭಿಮಾನ ಅಂದ್ರೇನು? ತಪ್ಪು ತಿಳುವಳಿಕೆ ಅಂತ. ಅಭಿಮನ್ಯತೆ, ಹೆಚ್ಚಾಗಿ ತಿಳಿಯುತ್ತಾನೆ ಅಂತ. ಅದಿರೋದಕ್ಕಿಂತ ಹೆಚ್ಚಾಗಿ ತಿಳಿಯೋದು. ಇರೋದೇನೋ ಇರೋದು, ಅದಕ್ಕೆ ಯಾವಾಗಲೂ ಅಂಟ್ಕೊಳ್ಳದೆ ಇರೋದು, ದೇಹಾದಿಗಳಲ್ಲಿ ಯಾವಾಗಲೂ ನಾನು ಸೇರ್ಕೊಳ್ಳದೆ ಇರೋದು, ಯಾವಾಗಲೂ ದೇಹಾದಿಗಳಿಗೆ ಸಾಕ್ಷಿಯಾಗಿರೋದು, ಅದು ಬಿಟ್ಟು ದೇಹಾದಿಗಳು ನಾನು ಅಂದ್ಕೊಂಡ್ರೆ ಅದು ಅಭಿಮಾನ. ಆ ಅಭಿಮಾನದಿಂದ ದುಃಖ ಅನುಭವಿಸ್ತಾ ಇದ್ದೀನಿ ಹೊರತು ದುಃಖ ಅನುಭವಿಸ್ತಾ ಇದ್ದೀನಿ ಅನ್ನೋವಾಗಲೂ ದುಃಖ ಅನುಭವಿಸ್ತಾ ಇಲ್ಲ. ನಾನು ಕನಸಿನಲ್ಲಿ ನಾನು ದುಃಖ ಅನುಭವಿಸ್ತೆ ಅಂತ ಅನಿಸುತ್ತೆ, ನನಗೆ ತುಂಬ ಕಷ್ಟ ಆಯಿತು, ನನಗೊಂದು 10 ಜನ ಬಂದು ಹೊಡೆದ್ರು, ಅಥವಾ ನಾನು ಸುಖ ಅನುಭವಿಸ್ದೆ, ನನಗೊಂದು 10 ಜನ ಒಂದು ಶಾಲು ಹೊಚ್ಚಿ ಸನ್ಮಾನ ಮಾಡಿದರು ಅನ್ನೋ ಕಾಲದಲ್ಲಿ ನಾವು ಈಗ ಎಚ್ಚರ ಆಯಿತು. ಈಗ ನಿಜವಾಗಲೂ ಕನಸಿನಲ್ಲಿ ಆ ಕಾಲದಲ್ಲಿ ನನಗೆ ಮಾಡಿದ್ರು, ಆದರೆ ಇವಾಗಿಲ್ಲ ಅಂತ ಹೇಳ್ತೀನ? ಅಲ್ಲ, ಆಗಿದ್ದೇ ಸುಳ್ಳು, ಆಗಲೇ ಇಲ್ಲ ಅಂತ ಹೇಗೆ ಅರ್ಥ ಮಾಡ್ಕೋತೀನೋ ಹಾಗೆ
ಈಗಲೂ ಕೂಡ ಈ ದೇಹಾದಿಗಳಿಗಾಗುವ ಯಾವ ವ್ಯತ್ಯಾಸಗಳಲ್ಲೂ ನಾನು ಇಟ್ಕೊಂಡಿಲ್ಲ. ಈಗಲೂ ಆಗ್ತಾ ಇರೋದೇ ಸುಳ್ಳು, ಈಗಲೂ ಇದೊಂದು ಕನಸು. ಎಷ್ಟರ ಮಟ್ಟಿಗೆ ನನಗೆ ಈ ದೇಹಾದಿಗಳ ಸಹಿತವಾದ ಈ ಪ್ರಪಂಚ ಈಗಲೂ ಸುಳ್ಳು ಅನಿಸುತ್ತೋ ಅಷ್ಟರ ಮಟ್ಟಿಗೆ ಇದೆಷ್ಟು ಒಂದಷ್ಟು ದಿನ ಭಾವನೆ ಮಾಡಿದರೂ ಒಳ್ಳೆಯದೇನೆ, ಎಂಥೆಂಥ ಪರಿಸ್ಥಿತಿ ಬಂದಾಗಲೂ ಹೀಗೊಂದು ಕನಸು. ಈ ಕನಸು ಅನ್ನೋವಾಗ ಈ ದೇಹಾದಿಗಳು ಸೇರಿ ಇದೆಲ್ಲ ಸುಳ್ಳೇನೆ ಅನ್ನೋದೊಂದು ಒಂದಷ್ಟು ದಿನ ಮನಸ್ಸಿಗೆ ತಂದ್ಕೋತಾ ಇರೋದೇ ಒಳ್ಳೆಯದು. ಇದೇ ಒಂದು ಸಾಧನೆ ಆಗುತ್ತೆ. ಮತ್ತೆ 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 ಒಳ್ಳೆಯ ಸುಖ ಪ್ರಸಂಗ, ಕಾದಷ್ಟು ಪಂಚಭಕ್ಷ ಪರಮಾನ್ನ ಬಡಿಸಿ ನೆಂಟರು ಇಷ್ಟರು ಎಲ್ಲ ಸೇರಿದ್ದಾರೆ, ಬಾಳೆ ಎಲೆ ಹಾಕಿ ಚೆನ್ನಾಗಿ ಊಟಕ್ಕೆ ಬಡಿಸ್ಬಿಟ್ಟಿದ್ದಾರೆ ಅನ್ನೋ ಅಂಥ ಪ್ರಸಂಗದಲ್ಲಿ ನಮಗೆ ಈ ಥರದ್ದೊಂದು ಕನಸು ಅನ್ನಿಸ್ಬೇಕು. ತುಂಬ ಕಷ್ಟಪಡ್ತಾ ಇದ್ದೀವಿ, ಊಟನೇ ಇಲ್ಲ, ಕೊರೋನಾ ವೈರಸ್ ಬಂದು ಹಳ್ಳಿಲೆಲ್ಲ ಭಾರಿ ಕಷ್ಟ ಆಗೋಗಿದೆ, ಯಾರಿಗೂ ಎಲ್ಲೂ ಸಾಮಾನು ಸಿಗ್ತಾ ಇಲ್ಲ, ದುಡ್ಡಿದ್ರೂ ಸಾಮಾನು ಸಿಗ್ತಾ ಇಲ್ಲ. ಇವಾಗ ಇದು ವಿಶೇಷ, ಕರೋನಾ ವೈರಸ್ಸಿನ ವಿಶೇಷ ಏನು ಅಂದರೆ ದುಡ್ಡು ಕೊಡ್ತೀವಿ ಕಣ ಅಂದ್ರೆ ಅಂಗಡಿ ಒಂದು ಸಾಮಾನು ಇದ್ರಲ್ಲ ಸ್ವಾಮಿ, ಸಾಮಾನೇ ಇಲ್ಲ ಅಂತ ಇದ್ದಾನೆ. ಗೊತ್ತಾಗ್ತಾ ಇದೆ, ದುಡ್ಡಿಗೆ ಬೆಲೆ ಜಾಸ್ತಿನೋ ವಸ್ತುಗೆ ಬೆಲೆ ಜಾಸ್ತಿನೋ ಅಂದರೆ ಯಾವಾಗಲೂ ವಸ್ತುಗೆ ಬೆಲೆ ಜಾಸ್ತಿ. ದುಡ್ಡು ಒಂದು ವಸ್ತುನೇ, ನಾವು ದುಡ್ಡನ್ನು ವಸ್ತುಗಿಂತ ಬೇರೆ ಅನ್ಕೋತಾ ಇರೋದು ಇನ್ನೊಂದು ತಪ್ಪು. ಈಗ ಹಿಂದೆ ವಸ್ತು ವಿನಿಮಯ ಪದ್ಧತಿ ಇತ್ತು, ಈಗ ದುಡ್ಡು ಇದೆ ಅಂತಾರೆ. ದುಡ್ಡು ಅನ್ನೋ ಒಂದು ವಸ್ತು ಅಲ್ವಾ? ನೀನು ದುಡ್ಡು ಅನ್ನೋವಾಗ ಇಲ್ಲಿವರೆಗೂ ಇಲ್ಲ ಡಿಜಿಟಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಅದೊಂದು ಕಲ್ಪನೆ, ನನ್ನ ಅಕೌಂಟಿಗೆ ಬಂದು ಬಿದ್ದಿದೆ ಅಂತ. ಎಲ್ಲ ಈಗ ಪೂರ್ತಿ ಕರೆನ್ಸಿ ಅನ್ನೋದು ನಿಂತೋಯ್ತು ಅಂತ ಇಟ್ಕೊಳ್ಳಿ, ಆಗ ನನ್ನ ಅಕೌಂಟಲ್ಲಿ ಇಷ್ಟಿದೆ ಅಂತ ಒಂದು ಮನಸ್ಸಿನ ಒಂದು ಭಾವನೆ, ಅಲ್ಲಿ ಭಾವನೆಗಳೆಲ್ಲ ವ್ಯವಹಾರ ನಡೀತಾ ಇದೆ. ನಾನು ಅವನಿಗೆ ಕಳಿಸ್ದೆ, ಅವನು ನನಗೆ ದುಡ್ಡು ಬಂತು, ಈಗ ನೆನ್ನೆ ನಾನೇ ಅವ್ರು ಯಾರಿಗೋ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದೆ ಅಂಗಡಿಯವನಿಗೆ, ಹಳ್ಳಿ ಜನರಿಗೋಸ್ಕರ ಸಾಮಾನು ಕೊಡಬೇಕು ಅಂಥೇಳಿ ಸಾಮಾನು ಕಟ್ಸಿದ್ದಕ್ಕೆ ಅವನು ಬಂತು, ಧನ್ಯವಾದಗಳು ಅಂತ ಎಲ್ಲ ಇದರಲ್ಲಿ ನಡೆದಿದ್ದು ಅಷ್ಟೇ. ಅವನು ನನ್ನ ಅಕೌಂಟಲ್ಲಿ ಇದೇ ಅಂದ್ಕೊಂಡಿದ್ದಾನೆ, ನನ್ನ ಈ ಅಕೌಂಟಲ್ಲಿ ಇತ್ತು ನಾನು ಕಳಿಸ್ದೆ ಅಂದ್ಕೊಂಡು ಅಷ್ಟೇ. ಎಲ್ಲ ಭಾವನೆಗಳಲ್ಲೇ ನಡೆದೋಯ್ತು, ವಸ್ತುನೂ ಬೇಡ ಈಗ, ಆ ಮಟ್ಟಕ್ಕೆ ನಿಲ್ಲಿಸ್ತಾ ಇದ್ದಾರೆ ಜನರಿಗೆ ಗೊತ್ತಾದ್ರೆ ಸಾಕು. ಅದೇನೆ ದುಡ್ಡು, ಹಿಂದೆ ವಸ್ತು ಪದ್ಧತಿ ಅಂದರು, ಈಗ ದುಡ್ಡು ಅಂತ ನೀವು ಏನಾದ್ರು ಒಂದು ದುಡ್ಡು ತೊಗೊಂಡಾಗ ಒಂದು ವಸ್ತು ಅಲ್ವೇ, ಈ ವಸ್ತು ಕೊಡ್ತೀಯ ಆ ವಸ್ತು ತೊಗೊತೀಯ ಅಷ್ಟೇ. ಎಲ್ಲ ವಸ್ತು ವಿನಿಮಯ ಪದ್ಧತಿನೇ ಯಾವಾಗಲೂ ದುಡ್ಡು ಭ್ರಾಂತಿ ಬರುತ್ತೆ ನಮಗೆ, ಹಾಗೆ ಇದು ದುಡ್ಡಲ್ವಾ ಅಂತ, ದುಡ್ಡಲ್ಲ ಅಂತ ಹೇಳಿದ್ದೇನು, ಇದು ಪುಸ್ತಕ ಅನ್ನೋ ಥರ ದುಡ್ಡು ಅಂತ, ಇದೊಂದು ವಸ್ತು ಅದೊಂದು ವಸ್ತು. ಅದು ಇದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಅಷ್ಟು ಸುಲಭವಾಗಿ ಅರಗಿಸ್ಕೊಳಕ್ಕಾಗಲ್ಲ. ಹಾಗೆ ಇದಕ್ಕೆ ಬೆಲೆ ಕೊಡಲ್ವಾ ಅಂತ, ಹೇಗೆ ಇದಕ್ಕೆ ಬೆಲೆ ಕೊಡೋದು ನಾವು ಹೇಳಿ, ಇದಕ್ಕೆ ಬೆಲೆ ಇರೋದ್ರಿಂದಲೇ ಅದಕ್ಕೂ ಬೆಲೆ ಬಂದಿದ್ದು. ಇದಕ್ಕೆ ಎಷ್ಟು ಬೆಲೆ ಅಂದರೆ ನೀನು ಅದಕ್ಕೆ ಎಷ್ಟು ಬೆಲೆ ಕಟ್ಟಿದೀಯೋ ಅಷ್ಟು ಕಷ್ಟ ಆಯ್ತು. ಹಾಂ, ಇದೇ ಶುಕ್ರವು ಶುದ್ಧವು ಯಾವುದು ಎಚ್ಚರದಲ್ಲಿ ಈ ದೇಹೇಂದ್ರಿಯಾದಿಗಳು ಇಲ್ಲೇ ಇದ್ದಾಗಲೂ ತಾನು ಸ್ವಪ್ನದಲ್ಲಿ ಸ್ವತಂತ್ರವಾಗಿ ಅಲ್ಲಿ ಇಷ್ಟ ಬಂದಂತಹ ವಿಷಯಗಳನ್ನು ಸೃಷ್ಟಿ ಮಾಡ್ಕೋತಾ ಇರ್ತಾನೋ, ಹಾಗೆ ಸೃಷ್ಟಿ ಮಾಡ್ಕೊಂಡಿದ್ರಿಂದಲೇ ಇವನು ಈ ದೇಹಾದಿಗಳನ್ನು ಬಿಟ್ಟು ಹೋಗಿದ್ದಾನೆ, ಇದಕ್ಕೂ ಅಂಟ್ಕೊಂಡಿಲ್ಲ. ಅಲ್ಲಿ ಅದನ್ನು ಸೃಷ್ಟಿ ಮಾಡ್ಕೊಂಡು ಬಿಟ್ಟು ಬಂದ್ಬಿಡ್ತಾನೆ, ಅದಕ್ಕೂ ಅಂಟ್ಕೊಂಡಿಲ್ಲ ಅಂತ. ಅದರಿಂದಲೇ ಶುಕ್ರನು ಶುದ್ಧನು, ಯಾರು ಶುದ್ಧನೋ ಅವನು ಸರ್ವವ್ಯಾಪಕ, ಅವನು ಎಲ್ಲವನ್ನೂ ಸೃಷ್ಟಿ ಮಾಡ್ಕೋತಾನೆ ಅಂತ. ಆದ್ದರಿಂದ ಸರ್ವಶಕ್ತನಾಗಿದ್ದಾನೆ ಮತ್ತು ಎಲ್ಲವನ್ನೂ ಬೆಳಗ್ತಾ ಇರೋದ್ರಿಂದ ಜ್ಞಾನ ಸ್ವರೂಪನೂ ಆಗಿದ್ದಾನೆ ಅಂತ. ಆದ್ದರಿಂದ ಅವದೇ ಬ್ರಹ್ಮ, ತದೇವ ಅಮೃತ ಮುಚ್ಚತೆ, ಅದೊಂದೇ ನಾಶವಾಗದೇ ಇರುವಂಥದ್ದು ಯಾವುದೋ ಅದು ಅದು ಅಂತ ಇದ್ದೀವಿ. ಇಷ್ಟು ಕಷ್ಟ ನೋಡಿ, ದೇಹಾದಿಗಳಿಗೆ ಬಂದು ಕೂತ್ಕೊಂಡು ನಿಜವಾದ ನಾನುನ ಅದು ಅನ್ಬೇಕು. ಯಾವುದು ನಿಜವಾದ ನಾನು ಅದನ್ನು ನಾನಲ್ಲದ ದೇಹಾದಿಗಳಲ್ಲಿ ಕೂತ್ಕೊಂಡು ಅದು ಅನ್ಬೇಕು. ಅದಾಗಿರುವ ನನ್ನನ್ನು ದೇಹಾದಿಗಳಲ್ಲಿ ಆ್ಯಕ್ಚುಲಿ ನೋಡಬೇಕಾಗಿದ್ದು ಆ ಕಡೆಯಿಂದ ನೋಡಬೇಕಿತ್ತು. ಇದು ದೇಹಾದಿಗಳು ಅಂತ ನಮಗೆ ಎರಡೂ ನಡೀತಾ ಇರುತ್ತೆ. ಒಂದೊಂದ್ಸಲ ನಾವು ಆತ್ಮನನ್ನು ಅದು ಅಂತ ಇರ್ತೀವಲ್ಲ, ಒಂದೊಂದ್ಸಲ ಇದು ದೇಹ ಅಂತಲೂ ಹೇಳ್ತಾ ಇರ್ತೀವಿ. ಈ ಕೈ ಏನೋ ಆಗ್ಬಿಟ್ಟಿದೆ ಕಣ್ರಿ ಅಂತ, ಈ ಕಾಲೇನೋ ಆಗಿದೆ, ಇದು ಅನ್ನೋವಾಗ ನೀನೇನಾಗಿರ್ತೀಯ? ಹಾಗಿದ್ರೆ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಈ ಬುದ್ಧಿಗೆ ಏನು ಹರಿತಾನೇ ಇಲ್ಲ ಕಣ್ರಿ ಇವತ್ತು. ಏನೋ ಒಂದೊಂದಿನ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ, ಒಂದೊಂದಿನ ಈ ಬುದ್ಧಿಗೆ ಏನೂ ಗೊತ್ತಾಗಲ್ಲ. ಈ ಬುದ್ಧಿಗೆ ಅಂತ ಹೇಳೋವಾಗ ಬುದ್ಧಿಯನ್ನು ಇದು ಎಂಬ ಸ್ಥಾನದಲ್ಲಿ ಇಟ್ಟ ನಾನ್ಯಾರು? ಬುದ್ಧಿಯನ್ನು ನಾನು ಯಾವಾಗ ಇದು ಅನ್ನೋ ಸ್ಥಾನದಲ್ಲಿ ಪರಿಚ್ಛಿನ್ನವಾಗಿ ಇಟ್ಟಿರ್ತೀನೋ ಆಗ ಬುದ್ಧಿಯಂತೂ ಲೌಕಿಕವಾಗಿ ಅತ್ಯಂತ ಸೂಕ್ಷ್ಮವಾದದ್ದು, ಎಲ್ರಿಗೂ ಗೊತ್ತು. ಬುದ್ಧಿಯನ್ನು ಯಾರು ಸ್ಥೂಲ ವಸ್ತುವನ್ನಲ್ಲ, ಹೊರಗಡೆ ಎಲ್ಲೋ ಸಿಗುವಂಥ ವಸ್ತುವನ್ನಲ್ಲ,
ಬುದ್ಧಿಯನ್ನು ಅರಿವಿನ ಸ್ವರೂಪ ಅಂತಲೇಲೂ ಅರ್ಥ ಮಾಡ್ಕೊಳ್ಳೋದು. ಅಂಥ ಬುದ್ಧಿಯನ್ನು ಇದೂ ಸ್ಥಾನದಲ್ಲಿಟ್ಟ ನಾನು ಯಾರು ಯಾವತ್ತೂ ಯೋಚನೆ ಮಾಡಿರೋದು ನಾವು. ಆದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಗೆ ಅದಕ್ಕೆ ಆಚಾರ್ಯರು ಇದರ ಗುಣಗಳನ್ನು ಅದಕ್ಕೂ ಹಾಕೋತಾರೆ, ಅದರ ಗುಣಗಳನ್ನು ಇದಕ್ಕೂ ಹಾಕೋತಾರೆ, ಕಲಸ ಮೇಲೆ ಒಗ್ರ ಮಾಡ್ಕೊಂಬಿಟ್ಟಿದ್ದಾರೆ. ವಿವೇಕ ಇಲ್ಲ ಅಂತಾರೆ ಆಚಾರ್ಯರು. ಆತ್ಮಾನಾತ್ಮ ವಿವೇಕ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾನೇ ಇರ್ತಾರೆ. ಅಂದರೆ ಆತ್ಮನ ಗುಣಗಳನ್ನು ಆತ್ಮನಲ್ಲೇ ಇಟ್ಟು ಆತ್ಮನ ನಿಜ ಸ್ವರೂಪವನ್ನು ಅದಕ್ಕೆ ಅರ್ಥ ಮಾಡಿಕೊಂಡು ಅದಾಗ ಅರ್ಥ ಮಾಡಿಕೊಂಡು ಅನಾತ್ಮವಾದ ದೇಹಾದಿಗಳ ಧರ್ಮವನ್ನು ಅದರಲ್ಲೇ ಇಟ್ಟು ಅನಾತ್ಮವಾದ ದೇಹವನ್ನು ಹೀಗೇನೆ ಇದಿಷ್ಟೇನೆ ಇದು ಯಾವಾಗಲೂ ಇಲ್ಲದೆ ಇರುವಂಥದ್ದು ಇದೊಂದು ಅಶಾಶ್ವತವಾದದ್ದು ನಾಶವಾಗುವಂಥದ್ದು ಅಂತ ಅರ್ಥ ನಾವು ಮಾಡ್ಕೋತಾನೇ ಇಲ್ಲ. ಇದನ್ನು ಅದಕ್ಕೆ ಹಾಕ್ತೀವಿ, ಅದನ್ನು ಇದಕ್ಕೆ ಹಾಕ್ತೀವಿ, ಒಂದ್ಸಲ ಇದು ಈ ಕೈ ಅಂತೀನಿ, ಒಂದ್ಸಲ ನಾನು ಹೊಡಿತೀನಿ ಅಂತೀನಿ, ನಾನು ಮಾಡ್ತೀನಿ, ನಾನು ಮಾಡ್ತೀನಿ, ನಾನು ಹೊಡಿತೀನಿ ಅನ್ನೋ ಕೈಯೇ ನಾನು, ಈ ಕೈಯೇನವ ಕೈ ನಾನಲ್ಲ. ಎಷ್ಟು ಅವಿವೇಕ ಪ್ರಾಯ, ಎಷ್ಟು ಹುಚ್ಚಾಟ. ನಮಗೆ ಬುದ್ಧಿವಂತರು ಅಂದರೆ ಹೆಸರು, ಮನುಷ್ಯರು ಬುದ್ಧಿವಂತರು, ಬುದ್ಧಿ ಇರುವ ಪ್ರಾಣಿಗಳು. ಈ ಪ್ರಪಂಚದಲ್ಲಿ ಮನುಷ್ಯನಷ್ಟು ಬುದ್ಧಿವಂತ ಯಾರೂ ಇಲ್ಲ. ಅದರಲ್ಲಿ ಇನ್ನೂ ಆ ಗ್ರ್ಯಾಜುಯೇಷನು, ಈ ಗ್ರ್ಯಾಜುಯೇಷನು, ಪೋಸ್ಟ್ ಗ್ರ್ಯಾಜುಯೇಷನು, ಅದರಲ್ಲೊಂದು ಮೂರ್ನಾಲ್ಕು PhDಗಳು ಇದೆಲ್ಲ ಮಾಡಿರೋರು ಇನ್ನೂ ಬುದ್ಧಿವಂತರು ಅಂತ ಹೆಸರು. ಹೀಗೆ ಎಷ್ಟು ಬುದ್ಧಿವಂತ ಅಂತ ಆದ್ರೇನು, ದೇಹಾದಿಗಳನ್ನು ಒಂದೊಂದ್ಸಲ ನಾನು ಅನ್ಕೋತಾನೆ, ಒಂದೊಂದ್ಸಲ ನಾನಲ್ಲ ಅಂತ. ಈ ಕೈಯೇ ನೀನೇನಾ ಅಂದರೆ ಇನ್ನೊಂದ್ಸಲ ನಾನು ಮಾಡ್ತೀನಿ ಅಂತಾನೆ. ಕಣ್ಣೇ ನೀನೇನೋ ಅಂದ್ರೆ ಅಲ್ಲ ಅಂತ. ಕಣ್ಣಿನೇನಾ ನಾನು ನೋಡ್ತೀನಿ, ನಾನು ನೋಡ್ತೀನಿ ಅನ್ನೋವಾಗ ನಾನು ಯಾರೋ ಕಣ್ಣು ನಾನು. ಎಷ್ಟು ಕಲಸ ಮೇಲೋಗ್ರವಾಗಿದೆ ಅಂದರೆ ಅದಕ್ಕೆ ಆಚಾರ್ಯರು ಷಟ್ಶಾಸ್ತ್ರ ಪಂಡಿತನಾಗಿರಬಹುದು, ಈ ಅಧ್ಯಾತ್ಮ ವಿಚಾರಕ್ಕೆ ಬಂದಾಗ ಅವನನ್ನು ನಾವು ಅವಿದ್ಯಾವಂತ ಅಂತಲೇ ಹೇಳೋದು. ನಾವು ಅಧ್ಯಾತ್ಮ ಶಾಸ್ತ್ರದಲ್ಲಿ ವೇದಾಂತದಲ್ಲಿ ಅವಿದ್ಯಾವಂತ ವಿದ್ಯಾವಂತ ಅನ್ನೋ ಶಬ್ದವನ್ನು ದೇಹಾದಿಗಳಲ್ಲಿ ಯಾರಿಗೆ ಅಭಿಮಾನ ಇದೆಯೋ, ಈ ದೇಹಾದಿಗಳೇ ನಾನು ಅನ್ನೋ ತಿಳುವಳಿಕೆ ಗಟ್ಟಿಯಾಗಿ ಕೂತಿದೆಯೋ ಅದಕ್ಕೆ ಶಾಸ್ತ್ರ ಕೊಟ್ಟಿರೋ ಹೆಸರು ತಪ್ಪು ತಿಳುವಳಿಕೆ ಅಂತ ನಮಗೆ ಗೊತ್ತಿಲ್ಲ. ಅದು ಲೌಕಿಕವಾಗಿ ದೇಹಾದಿಗಳನ್ನು ನಾನು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದು ತಪ್ಪು ತಿಳುವಳಿಕೆ ನಮಗೆ ಗೊತ್ತಿಲ್ಲ, ಶಾಸ್ತ್ರ ತಾನೇ ಹೇಳ್ಕೊಡ್ಬೇಕು. ಈ ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡವನಿಗೆ ಹಾವಾಗಿ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ, ಸರಿಯಾದ ತಿಳುವಳಿಕೆನೇ ಅವನಿಗೆ. ಇನ್ನೊಬ್ಬ ಬಂದು ಲೇ ಹಾವಲ್ಲಲೇ ಹಗ್ಗ ಅಂದಾಗ ಹಾವು ಅನ್ನೋ ತಪ್ಪು ತಿಳುವಳಿಕೆ ಅಂತ ಆಗುತ್ತೆ. ಅದಕ್ಕೆ ಯಾರು ಸತ್ಯ ತಿಳ್ಕೊಂಡಿದ್ದಾರೋ ಅಂಥ ಮಹಾತ್ಮರುಗಳು ಅಥವಾ ಆ ಶಾಸ್ತ್ರ ಅದು ಹೇಳ್ಕೊಡ್ತಾ ಇದೆ ಈ ತಪ್ಪು ತಿಳುವಳಿಕೆ ಕಂಡ್ರಪ್ಪ ಇದು ಅಂತ, ನಮಗೆ ಗೊತ್ತಿಲ್ಲ. ಅದರಿಂದ ಅಧ್ಯಾತ್ಮ ಶಾಸ್ತ್ರದಲ್ಲಿ ವಿದ್ಯಾವಂತ ಅಂದರೆ ತತ್ವವನ್ನು ತಿಳ್ಕೊಂಡವನು, ಇಲ್ಲ ಅಂದರೆ ಅವನಿಗೆ ಎಷ್ಟು ಶಾಸ್ತ್ರ ಪಂಡಿತನಾಗಿರಲಿ ಎಂತೆಂಥ ಶಾಸ್ತ್ರಗಳನ್ನು ಕಲ್ತಿರಲಿ ಅವನು ವಿದ್ಯಾವಂತ. ಯಾಕೆ ದೇಹೇಂದ್ರಿಗಳಲ್ಲಿ ನಾನು ಅನ್ನೋ ಅಭಿಮಾನವನ್ನೇ ಬಿಟ್ಕೊಂಡಿಲ್ಲ ಅವನು, ಅದರಲ್ಲೇ ಹೀಗೆ ಹಾಗೆ ಮಾಡ್ತಾ ಇರ್ತಾನೆ. ಆತ್ಮಾನಾತ್ಮ ವಿವೇಕ ಮಾತ್ರ ಇಲ್ಲಿ, ಆತ್ಮಾನಾತ್ಮ ವಿವೇಕ ಅಂದಾಗಲೂ ಆತ್ಮ ಅಂತೊಂದಿದೆ ಅನಾತ್ಮ ಅಂತಿದೆ ಅದೂ ಅಲ್ಲ. ಅನಾತ್ಮ ಅನ್ನೋದು ಯಾವಾಗಲೂ ಇಲ್ಲವೇ ಇಲ್ಲ, ಇರೋದು ಆತ್ಮನೊಬ್ಬನೇ ಅನ್ನೋ ತಿಳುವಳಿಕೆನೆ ಆತ್ಮಾನಾತ್ಮ ವಿವೇಕ ಅಲ್ವಾ. ಕತ್ತಲೆ ಬೆಳಕುಗಳ ವಿವೇಕ ಅಂದ್ರೇನು, ಕತ್ಲೆ ಅನ್ನೋದು ಯಾವಾಗಲೂ ಇಲ್ಲ, ಇರೋದೊಂದು ಬೆಳಕೇನೆ, ಬೆಳಕಿನ ಅಭಾವ ಕತ್ಲೆ ಅಂತ ಹೆಸರು ಅಂತ ಯಾರಿಗೆ ಗೊತ್ತಾಗುತ್ತೋ ಅದು ಕತ್ಲೆ ಬೆಳಕುಗಳ ವಿವೇಕವೇ ಹೊರತು ಕತ್ಲೆ ಅಂತಲೂ ಒಂದಿದೆ ಬೆಳಕು ಅಂತಲೂ ಒಂದಿದೆ ಅಂದರೆ ನಿಮಗೆ ಬೆಳಕು ಗೊತ್ತಿಲ್ಲ ಕತ್ಲೆನೂ ಗೊತ್ತಿಲ್ಲ ಅಂತ ಆಗುತ್ತೆ. ಬೆಳಕಿನ ಸ್ವಭಾವ ಗೊತ್ತಿಲ್ಲ, ಕತ್ಲೆ ಸ್ವಭಾವನೂ ಗೊತ್ತಿಲ್ಲ. ಅದರಲ್ಲಿಯೇ ಲೋಕ ಆಶ್ರಿತವಾಗಿವೆ, ಅದನ್ನು ಯಾವುದು ದಾಟಿ ಹೋಗಲು ಸಾಧ್ಯವಿಲ್ಲ. ಇಡೀ ಕನಸನ್ನು ಸೃಷ್ಟಿ ಮಾಡಿಕೊಂಡ ನನ್ನಿಂದ ಕನಸಿನಲ್ಲಿರುವ ಯಾವ ಪದಾರ್ಥ ದಾಟೋಗಕ್ಕೆ ಸಾಧ್ಯ? ಇಡೀ ಕನಸನ್ನು ಸೃಷ್ಟಿ ಮಾಡಿಕೊಂಡು ಅದರ ಇಡೀ ಕನಸು ಅಂದರೆ ಮನಸ್ಸು, ಮನಸ್ಸನ್ನೇ ದಾಟೋಗಕ್ಕಾಗಲ್ಲ ಪ್ರಪಂಚ. ಇನ್ನು ಮನಸ್ಸನ್ನು ಸೃಷ್ಟಿ ಮಾಡಿರುವ ನನ್ನನ್ನು ದಾಟೋಗುತ್ತಾ? ಆ ಮನಸ್ಸು ಮೂರು ಕಾಲದಲ್ಲಿಯೂ ಯಾವಾಗಲೂ ನನ್ನನ್ನು ಬಿಟ್ಟಿಲ್ಲ, ಅದು ಮನಸ್ಸಿಗೆ ಸ್ವತಂತ್ರವಾದ ಇರುವಿಕೆನೆ ಇಲ್ಲ. ಅದಕ್ಕೆ ಇದು ಕನಸು ಅಂತ ಗೊತ್ತಾದ ಕ್ಷಣದಲ್ಲಿ ಮತ್ತೆ ಉಳ್ಕೊಳ್ಳೋದಿಲ್ಲ, ಅದು ಆ ಪ್ರಪಂಚ ಎಲ್ಲ ಹೊರಗಡೆ ಉಳ್ಕೊಳ್ಳಲ್ಲ. ಯಾಕೆ ಅದು ನನ್ನ ಬಿಟ್ಟಿಲ್ವೇ ಇಲ್ಲ ಯಾವಾಗಲೂ. ನನ್ನ ಬಿಟ್ಟಿಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ನಾನೇ ನನ್ನನ್ನೇ ಬೇರೆಯಾಗಿ ಏನೋ ಆಗಿ ನೋಡ್ತಿದ್ದೆ. ನಾನು ನನ್ನನ್ನು ಯಾವಾಗ ಸರ್ವವ್ಯಾಪಕನಾದ ತತ್ವ ಅಂತ ನೋಡ್ಕೊಳ್ಳಲಿಲ್ಲ, ಯಾವುದೋ ಒಂದು ಪರಿಚ್ಛಿನ್ನವಾದ ದೇಹವಾಗಿ ನೋಡ್ಕೋತೀನಲ್ಲ, ಆವಾಗ ನನಗೆ ನನ್ನನ್ನು ಬಿಟ್ಟಿಲ್ಲ ಶಬ್ದಕ್ಕೆ ಅರ್ಥ ಆಗಲ್ಲ. ಮತ್ತು ನಾನು ಒಂದಷ್ಟ ಇದಕ್ಕೆ ಬರುತ್ತೆ ನೈ ಬಾಲ ಡೊಂಕು ಅನ್ನೋತೀವಲ್ಲ. ಎಷ್ಟು ಸಲ ಶಾಸ್ತ್ರಕಾರರು ನೀವು ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮ ಕಣೋ ಇಡೀ ಕನಸನ್ನು ನೀನು ಸೃಷ್ಟಿ ಮಾಡಿದವನು ಅಂದ್ರೋ ನೀನು ಅಂತಷ್ಟ ಇದು ಅಂದ್ಕೊಳ್ತು ಈ ದೇಹ ಅಂದ್ಕೊಳ್ತು. ಈ ದೇಹ ಕನಸನ್ನು ಸೃಷ್ಟಿ ಮಾಡಿದ್ಯಾ? ಈ ದೇಹ ಇಲ್ಲೇ ಬಿದ್ದ್ಕೊಂಡಿದೆಯಲ್ಲಪ್ಪ ಅದನ್ನು ಹೇಳಿದರು.
ಏಷ ಸುಪ್ತೇಶು, ಈ ದೇಹೇಂದ್ರಿಯಾದಿಗಳು ಇಲ್ಲೇ ಬಿಟ್ಕೊಂಡಿದೆ, ಅಲ್ಲಿಗೆ ಬಂದೇ ಇಲ್ಲ. ಇದು ಬಂದಿಲ್ಲದೆ ಇರೋವಾಗ ಯಾರದನ್ನ ಸೃಷ್ಟಿ ಮಾಡ್ಕೊಂಡೆ ಅನ್ನೋ ಯೋಚನೆ ಮಾಡಲ್ಲ. ಮತ್ತು ಬುದ್ಧಿ ಎಷ್ಟು ವಕ್ರತೆ ಅಂದರೆ ಬುದ್ಧಿಯಲ್ಲಿ ಇಡೀ ಕನಸನ್ನು ಸೃಷ್ಟಿ ಮಾಡಿಕೊಂಡು ನಾನು ಇದಕ್ಕೆ ಬರೋದು ಇದಾ, ಇದಕ್ಕೆ ಆ ಶಕ್ತಿ ಇದೆಯಾ? ಶಾಸ್ತ್ರಕಾರರು ಇದನ್ನ ಬ್ರಹ್ಮ ಅಂತ ಹೇಳ್ತಾ ಇದ್ದಾರ. ತೋರಿಕೆಯಾದ ದೇಹಾದಿಗಳು ಅಂತ ಅವರೇ ಹೇಳೋವಾಗ ಮತ್ತು ಇದನ್ನ ಇಟ್ಕೊಂಡು ಬ್ರಹ್ಮ ಅಂತ ಶಬ್ದ ಹೊಂದತ್ತಾ? ಅದಕ್ಕೇ ಈ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥ ವಿಚಾರ ಅಂತ ಶಂಕರಾಚಾರ್ಯರು ತಗೊಂಡಿದ್ದಾರೆ. ಆ ತತ್ವ ಆ ಬ್ರಹ್ಮಕ್ಕೆ ಹೊಂದುವಂತಹ ನಾನು ಅನ್ನೋದು ನೀನು ಅರ್ಥ ಮಾಡ್ಕೋಬೇಕೇ ಹೊರತು ಮತ್ತು ಇದಕ್ಕೆ ನಾನು ಅಂದ್ಕೊಂಡ್ರೆ ಬ್ರಹ್ಮ ಶಬ್ದ ಹೊಂದಿಸ್ಕೊಳತ್ತಾ? ಇಡೀ ಕನಸನ್ನು ಸೃಷ್ಟಿ ಮಾಡಿಕೊಂಡವನು ಅನ್ನೋ ಶಬ್ದವನ್ನು ಅರ್ಥ ಮಾಡ್ಕೋ, ಅದರ ಜೊತೆಗೆ ತಕ್ಕಾದ ನಾನು ಅನ್ನೋದನ್ನು ಅರ್ಥ ಮಾಡ್ಕೋ, ಮತ್ತು ಇಲ್ಲಿಗೆ ಬಂದು ಕೂತ್ಕೊಳ್ಳ. ಇಲ್ಲೇ ವಿವೇಕ ಇಲ್ಲ ಅನ್ನೋದಕ್ಕೆ ಸಾಧನೆ ಅನ್ನೋದು ಭಾರಿ ಮುಖ್ಯ. ಜಪ ತಪ ಅನುಷ್ಠಾನ ಶಾಸ್ತ್ರೋಕ್ತ ಆಚರಣೆಗಳು ತುಂಬ ಮುಖ್ಯ. ಮನಸ್ಸಿಗೆ ಶಕ್ತಿ ಕೊಡೋದು ಅದೇನೆ. ಈಗ ನಮಗೆ ಈ ಜ್ಞಾನ ಆಗಲ್ಲ ಅಂತ ಅರ್ಥ ಅಲ್ಲ. ಈ ವಿಚಾರವನ್ನು ಹೇಳಿದಾಗಲೆಲ್ಲ ಹೌದು ಹೌದು ಕರೆಕ್ಟಾಗಿದೆ ಅನುಭವಕ್ಕೆ ಹೊಂದುತ್ತೆ ಅನಿಸುತ್ತೆ, ಉಳಿಸ್ಕೊಳಕ್ಕಾಗಲ್ಲ. ಯಾಕೆ ಉಳಿಸ್ಕೊಳಕ್ಕಾಗಲ್ಲ ಅಂದರೆ ಮನಸ್ಸಲ್ಲ ಶಕ್ತಿನೇ ಇರಲ್ಲ. ಈಗ ದೊಡ್ಡ ಇದಕ್ಕೆ ಸಣ್ಣ ಬಲ್ಪನ್ನು ಹಾಕ್ಬಿಟ್ರೆ ಪವರ್ ಜಾಸ್ತಿ ಇದೆ, ಅದಕ್ಕೆ ಸಣ್ಣ ಬಲ್ಪ್ ಹಾಕಿದ್ರೆ ಅಂತ ಢಮ್ ಅಂದ್ಬಿಡುತ್ತದೆ. ಯಾಕೆ ಢಮ್ ಅಂತಂದ್ರೆ ಅದಕ್ಕೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಅದಕ್ಕೆ ಆ ತಡ್ಕೊಳ್ಳೋ ಶಕ್ತಿ ಬರಬೇಕು ಅಂದ್ರೆ ಅದಕ್ಕೆ ತಕ್ಕಾದಂಥ ಒಂದು ಉಪಾಧಿಯನ್ನು ಹೊಂದಿಸ್ಬೇಕು. ಇಲ್ಲಿ ನಾವು ಬೇರೆ ಮನಸ್ಸಿನ ಸೃಷ್ಟಿ ಅಂತೂ ಮಾಡ್ಕೊಳಕ್ಕಾಗಲ್ಲ. ನಾನು ನಿನ್ನೆ ಹೇಳಿದೆ, ಇದೇ ದೇಹೇಂದ್ರಿಯಗಳು ಇದನ್ನೇ ಉಪಯೋಗಿಸ್ಕೋಬೇಕು. ಇದನ್ನು ಉಪಯೋಗಿಸ್ಕೊಂಡೇ ಉದ್ಧಾರವಾಗಬೇಕೇ ಹೊರತು ನನಗೆ ಪರಮಾತ್ಮ ಸಾಧನೆಗಾಗಿ ಇನ್ನೊಂದು ಶರೀರ ಕೊಡುವೋ, ಇದು ವ್ಯವಹಾರಕ್ಕಿರೋ ಶರೀರ, ನನಗೆ ಸಾಧನೆಗೆ ಬೇರೆ ಶರೀರ ಕೊಡೋ ಅಂದರೆ ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೊಟ್ಟಿಲ್ಲ ಪರಮಾತ್ಮ. ಅದಾಗೋದೂ ಇಲ್ಲ. ಯಾಕೆ ಅಂದರೆ ಯಾವ ಕಾಲದಲ್ಲಿ ನೀನು ಅದರಲ್ಲಿ ಅಭಿಮಾನ ಪಟ್ಕೋತೀಯೋ ಆವಾಗ ಅದೇ ನಾನು ಅಂತಾಗೋದ್ರಿಂದ ಅದರಲ್ಲಿ ಅಭಿಮಾನ ಬೆಳೆದು ಅಲ್ಲೂ ತಪ್ಪು ತಿಳುವಳಿಕೆನೇ ಬರುತ್ತೆ ಹೊರತು ನಿನ್ನ ಸಾಧನೆ ಅಂತ ಹೊಸದಾಗೇನಾಗಲ್ಲ. ಅದು ಇರೋವಂಥ ಶರೀರಾದಿಗಳನ್ನೇ ಉಪಯೋಗಿಸ್ಕೋಬೇಕು, ಅದರಲ್ಲಿ ಶಾಸ್ತ್ರೋಕ್ತ ಅನುಷ್ಠಾನಗಳನ್ನು ಮಾಡ್ಕೋಬೇಕು. ಮನಸ್ಸಿಗೆ ಶಕ್ತಿಯನ್ನು ತುಂಬೋದೇ ಬಹಳ ಬೇಕಾಗಿರೋದು. ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ಮನಸ್ಸಿನ ಶುದ್ಧತೆಯನ್ನೇ ನಾವು ಪ್ರಯತ್ನ ಪಡ್ತಾ ಇರೋದೇ ಹೊರತು ನಾವು ಜ್ಞಾನ ಹೊಸದಾಗಿ ಮಾಡಿಕೊಡ್ಬೇಕಾಗಿಲ್ಲ. ಜ್ಞಾನ ಅನ್ನೋದು ಹೊಸದಾಗಿ ಬರೋದೂ ಇಲ್ಲ. ನಿನ್ನೆ ಹೇಳಿದ್ನಲ್ಲ ನ್ಯೂಟನ್ ವಿಚಾರ, ಅದನ್ನು ವಿವೇಕಾನಂದ ಸ್ವಾಮಿಗಳು ಹೇಳಿರೋದು. ಇದರಲ್ಲಿ ವಿವೇಕಾನಂದ ಪ್ರತಿಷ್ಠೆಯಲ್ಲಿ ಏನು ಅಂದರೆ, ನ್ಯೂಟನ್ಗೆ ಗುರುತ್ವಾಕರ್ಷಣದ ಜ್ಞಾನ ಆಯಿತು ಅಂದರೆ ಅದು ಅವನ ಹೃದಯದಲ್ಲೇ ಇತ್ತೇ ಹೊರತು ಅಲ್ಲೆಲ್ಲ ಗುಹೆ ಒಳಗೆ ಕೂತ್ಕೊಂಡಿರಲಿಲ್ಲ ಅಂತ ಹೇಳಿದ್ದಾರೆ. ಆ ಗುಹೆ ಒಳಗೆ ಕೂತ್ಕೊಂಡಿತ್ತು, ನ್ಯೂಟನ್ ಬರೋದನ್ನು ಕಾಯ್ತಾ ಆಯಿತು ಸಾವಿರಾರು ವರ್ಷ. ಹಾಂ, ಈಗ ನ್ಯೂಟನ್ ಬಂದಿದ್ದಾನೆ, ಈಗ ನಾನು ಅವನಿಗೆ ಹೋಗಿ ಈ ವಿಚಾರ ಹೇಳ್ಕೊಡ್ಬೇಕು ಅಂತ ಬಂತ. ಅದು ಹಾಗೆ ಹೇಳಿದ್ದಾರೆ ವಿವೇಕಾನಂದ. ಅವನ ಹೃದಯದಲ್ಲಿ ಎಲ್ರಿಗೂ ಈ ಜ್ಞಾನ ಇದೆ ಅದೇ ಅಂದರು. ಈಗ ನ್ಯೂಟನ್ಗಿಂತ ಹಿಂದೇನು ಎಷ್ಟೋ ಜನ ವಿಚಾರವನ್ನು ಮಾಡಿರಬಹುದು, ಆದರೆ ಆ ಎಲ್ಲವನ್ನೂ ಹೊಂದಿಸ್ಕೊಳಕ್ಕಾಗಿಲ್ಲ ಅವ್ರಿಗೆ. ತರ್ಕವನ್ನೆಲ್ಲ ಒಂದು ಕ್ರಮಬದ್ಧವಾಗಿ ಹೊಂದಿಸ್ಕೊಂಡು ಇದು ಇದು ಈ ಕಾರಣದಿಂದ ಹೀಗಾಗಿದೆ ಅಂತ ಹೊಂದಿಸ್ಕೋಬೇಕಲ್ಲಪ್ಪ ಸಮಯಕ್ಕೆ. ಹಾಗೆ ಹೊಂದಿಸ್ಕೊಳಕ್ಕಾಗಿಲ್ಲ. ಹೊಂದಿಸ್ಕೊಳಕ್ಕಾಗದೆ ಇರೋದ್ರಿಂದ ಅವರಿಗೆ ಆ ವಿಚಾರದ ತಿಳುವಳಿಕೆ ಬಂದರೂ ಕೂಡ ನಿಲ್ಲಿಸ್ಕೊಳಕ್ಕಾಗಿರಲ್ಲ. ಎಷ್ಟೋ ಸಹಜವಾಗಿ ಯೋಚನೆ ಅನ್ನೋದು ಬಂದೇ ಬರುತ್ತೆ, ಮೇಲಕ್ಕೆ ಹೆಸ್ರೆ ಯಾಕೆ ಕೆಳಗೆ ಬರುತ್ತೆ ಅಂತ. ನಮ್ಮ ಸ್ನೇಹಿತ ಒಬ್ಬ ಇದೆ, ಅವನು ಹಾಸ್ಟೆಲಲ್ಲಿ, ನಾವು ಹಾಸನದ ಹಾಸ್ಟೆಲಲ್ಲಿದ್ದಾಗ ಅವನು ಮೇಲಕ್ಕೆ ಎಸ್ದಾಗ ಕೆಳಗೆ ಬರೋದಕ್ಕೆ ಕೆಳಗಿಂದ ಎಳೆಯುವಂಥ ಶಕ್ತಿ ಇದೆ ಅಂತ ಯಾಕೆ ಹೇಳಬೇಕು, ಮೇಲಿಂದ ತಳ್ಳೋ ಶಕ್ತಿನೇ ಇದೆ ಅಂತ ಹೇಳೋಣ ಅಂತಿದ್ದ. ಇದೊಂದು ವಾದ. ಈ ವಾದಕ್ಕೆ ನೀನು ತರ್ಕ ಮಾಡೋ ತಪ್ಪಿಲ್ಲ, ಅಂದರೆ ಯೋಚನೆಗಳು ಏನೇನೋ ಬರ್ತಾ ಇರುತ್ತೆ, ಆದರೆ ಅದೆಲ್ಲವನ್ನೂ ಒಂದು ಕೇಂದ್ರೀಕೃತವಾಗಿ ಮಾಡಿ ಒಂದು ಸಮಾನಾಂತರ ರೇಖೆಗೆ ತಂದು ಹೊಂದಿಸ್ಕೊಳಕ್ಕಾಗಬೇಕು. ಅದಕ್ಕೆ ತಕ್ಕಾದ ಎಲ್ಲ ತರ್ಕವನ್ನು ಕೊಡೋದು ನಿಂಗೆ ಶಕ್ತಿ ಇರಬೇಕು. ನಾನಂದೆ, ಅಲ್ಲಪ್ಪ, ಈಗ ಕೆಳಗೆ ಭೂಮಿ ತೊಂದಿದೆ, ನಾವು ಅದಿಟ್ಕೊಂಡು ಭೂಮಿಯ ಗುರುತ್ವ ಭಾರ ಅದರ ದಪ್ಪ ಇದನ್ನು ಇಟ್ಕೊಂಡು ಈ ಗುರುತ್ವದ ಆಕರ್ಷಣೆ ಇದೆ ಅಂತ ಹೇಳ್ತಾ ಇದ್ದೀವಿ. ಮೇಲೆ ನಿನಗೇನಿದೆ ತಳ್ಳೋದಕ್ಕೆ? ಅದು ಕಾಣದೇ ಇರೋ ಶಕ್ತಿ ಇದ್ದಿದ್ದ. ವಧ ಮಾಡ್ತಿದ್ದ, ತುಂಬ ವಧ ಮಾಡ್ತಿದ್ದ, ಅವನು ಒಪ್ತಿರಲಿಲ್ಲ ಮೇಲಿಂದ ತಳ್ಳೋ ಶಕ್ತಿನೇ ಇರೋದು ಅಂತ. ಹಾಗೆ ನಮ್ಮ ಯಾವ್ಯಾವುದೋ ವಿಚಾರಗಳು ಬಂದರೂ ಕೂಡ ಅದಕ್ಕೆ ತಕ್ಕಾದಂತಹ ತರ್ಕಬದ್ಧವಾದ ಯೋಚನೆ ಅವ್ರಿಗೆ ಸೇರ್ಕೊಂಡಿರಲ್ಲ. ನ್ಯೂಟನ್ಗೆ ಅಥವಾ ನಮ್ಮ ಶಾಸ್ತ್ರಕಾರ ಹೇಳ್ತಾರೆ, ಇಲ್ಲ ಭಾರದ್ವಾಜರೇ ಕಂಡುಹಿಡಿದ್ರು ಗುರುತ್ವಾಕರ್ಷಣ ಬಲವನ್ನು ಅಂತೇಳಿ. ಅದು ಯಾರಾದರೂ ಆಗಲಿ, ಯಾರು ಕಂಡುಹಿಡಿದ್ರೋ ಅವರಿಗೆ ಅದನ್ನು ತರ್ಕಬದ್ಧವಾಗಿ ಯೋಚನೆ ಮಾಡೋಕ್ಕೆ ಬಂದಿದ್ದರಿಂದ ಅವರ ಮನಸ್ಸಿನಲ್ಲಿ ಅದರ ಬಗ್ಗೆ ಇದ್ದ ಅವಿದ್ಯೆ ಹೋಯ್ತೆ ಹೊರತು, ತಪ್ತಿವಳಿಕೆ ಹೋಯ್ತೆ ಹೊರತು ಜ್ಞಾನ ಅನ್ನೋದು ಹೊರಗಡೆಯಿಂದ ಬಂದು ಕೂತ್ಕೊಳ್ಳಿಲ್ಲ. ಇದುವರೆಗೂ
ಯಾವುದಾದರೂ ಜ್ಞಾನ, ನಾವು ಊಟ ಮಾಡಿದ್ರೆ ಊಟ ಒಳಕ್ಕೆ ಹೋಗುತ್ತೆ ಅನ್ನೋ ಥರ ಜ್ಞಾನ ಹೊರಗಡೆಯಿಂದ ಹಾರ್ಕೊಂಡು ಕೂತಿರೋದು ಯಾರು ನೋಡಿದಾರ? ಅಯ್ಯೋ, ಯಾರಾದರೂ ಜ್ಞಾನ ನೋಡಿ ತುಂಬ ಚಿಂತನೆ ಮಾಡ್ತಾ ಇರ್ತಾನಲ್ಲ, ಅಯ್ಯೋ ಇದು ಇಷ್ಟೇನಾ, ಇಷ್ಟೊತ್ತು ತಲೆ ಕೆಡಿಸ್ಕೊಂಬಿಟ್ಟೆ ನಾನು ಅಂತಾನೆ. ಅಂದರೆ ಏನೋ, ನಾನು ಅದ್ರ ಬಗ್ಗೆ ತುಂಬ ಏನೇನೋ ತಪ್ಪು ತಿಳ್ಕೊಂಡಿದ್ದೆ, ಇದು ಇಷ್ಟೇನೆ ಅಂತ ಆವಾಗ ಅರ್ಥ ಆಗುತ್ತೆ. ಅಂದರೆ ಹೃದಯದಲ್ಲಿ ಜ್ಞಾನ ಅನ್ನೋದು ಸಹಜವಾಗಿ ಹೃದಯದಲ್ಲಿದೆ. ಆಯಾಯ ವಿಷಯಕ್ಕೆ ನಾವು ಅದನ್ನು ಹತ್ತಿಸಿದಾಗ ಅದರ ವಿಷಯದ ಜ್ಞಾನ ಅಂತ ಇದ್ದೀವಿ ಹೊರತು ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ಜ್ಞಾನ ಅಂತ ಜ್ಞಾನ ಅಲ್ಲ. ಜ್ಞಾನ ಒಂದೇನೆ, ಈಗ ಸೂರ್ಯನ ಬೆಳಕು ಅನ್ನೋದು ಒಂದೇನೆ, ಅದನ್ನು ಎಲ್ಲಿ ಬೆಳಗಿದ್ರೂ ಅದು ಬೆಳಗುತ್ತಾ ಇರುತ್ತೆ. ಹಾಗೆ ಆ ಜ್ಞಾನ ಯಾವ ವಿಷಯ ಬೆಳಗುತ್ತೋ ಆ ವಿಷಯವನ್ನು ಹೇಳ್ಕೊಳ್ಳೋದ್ರಿಂದ ಅದರ ವಿಷಯವಾದ ಜ್ಞಾನ ಅಂತ ಹೇಳ್ತೀವಿ. ಜ್ಞಾನ ಹೊಸದಾಗಿ ಬರೋದು ಇಲ್ಲ, ಹೋಗೋದು ಇಲ್ಲ ಜ್ಞಾನ. ಯಾಕೆ, ಏನಾದರೂ ಹೋಯಿತು ಅಂದ್ರೆ ಅದು ಹೋಯಿತು ಅಂತಲೂ ಗೊತ್ತಾಗುತ್ತೆ ಜ್ಞಾನಕ್ಕೆ. ಬುದ್ಧಿಯಲ್ಲಿ ಇಷ್ಟು ದಿನ ಇದ್ರ ತಿಳುವಳಿಕೆ ಇತ್ತು, ಎಷ್ಟೋ ಬಗ್ಗೆ ಇರುತ್ತಲ್ಲ, ಕೆಲಸ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅವರು. ಇನ್ನೊಂದು ಸ್ವಲ್ಪ ಏನಂದ್ರೆ ಇದು ಏನೋ ಮಾಡ್ತಿದ್ವಪ್ಪ ಅವಾಗ ಕೆಲಸನ, ಏನೋ ಹೊಳಿತಾನೆ ಇಲ್ಲ ಅಂತ ಹೇಳ್ಬೋದು ಇವರು ಇನ್ನೊಂದು ಸ್ವಲ್ಪ ದಿನಕ್ಕೆ ಅಲ್ವಾ ಹೋಗುತ್ತದ. ಯಾಕೆ, ಬಂದಿರೋ ಜ್ಞಾನದಿಂದ. ಆದರೆ ಯಾವ ಅರಿವಿನಿಂದ ಅದು ಅವಾಗ ಇತ್ತು ಇವಾಗ ಹೋಯಿತು ಅಂತ ಅರಿತಾ ಇದ್ದಾನಲ್ಲ, ಆ ಜ್ಞಾನ ಮಾತ್ರ ಹೋಗಲ್ಲ. ಅದು ಹೋಗಿದ್ರೆ ನಮಗೇನು ಹೇಳಬೇಕು, ಆ ಶಬ್ದಕ್ಕೆ ಅರ್ಥ ಆಗೋದಿಲ್ಲ. ಯ ಏಷಃ ಸುಪ್ತೇಷು ಪ್ರಾಣಾದಿಷು ಜಾಗರ್ತಿ ನ ಸ್ವಪಿತಿ. ಯಾವ ಈತನು, ಈತನು ಅಂತ ಹೇಳ್ತಾ ಇರೋದು ಅತ್ಯಂತ ಹತ್ತಿರವಾದ ವಸ್ತು ಅಂತ, ಆದ್ದರಿಂದ ನಮ್ಮ ಸ್ವರೂಪವನ್ನು ನಿರ್ದೇಶ ಮಾಡ್ತಾ ಇದೆ ಈತನು. ಸುಪ್ತೇಷು ಪ್ರಾಣಾದಿಷು, ಪ್ರಾಣವೇ ಮೊದಲಾದದ್ದು ಎಲ್ಲವೂ ಮಲಗಿರುತ್ತೆ. ಅದೇ ಗೊತ್ತಾಗುತ್ತೆ ಪ್ರಾಣ ಮಲಗಿರುತ್ತೆ ಅಂತ. ನಾವು ಕನಸಿಗೆ ಹೋದಾಗ ಪ್ರಾಣ ಇಲ್ಲೇ ಇರುತ್ತೆ ಅನ್ನೋದಕ್ಕೆ ಹೇಗೆ ಗೊತ್ತಾಗುತ್ತೆ? ಪ್ರಾಣ ಎತ್ಕೊಂಡು ಹೋಗಿದೆಯೇನೇನು ಅಂತ ಹೇಳ್ಬೋದೋ ಇಲ್ವೋ? ಪ್ರಾಣ ಎತ್ಕೊಂಡು ಹೋಗಿದ್ರೆ ದೇಹ ಸುಟ್ಟಾಕ್ತಿದ್ರು, ದೇಹ ಬಿಡ್ತಿದ್ರ, ವಾಸನೆ ಬರುತ್ತದೋ, ಸುಟ್ಟಾಕ್ಬಿಡ್ತಾರೆ ಜನ. ಪ್ರಾಣ ಎತ್ಕೊ, ಅದಕ್ಕೆ ಅಲ್ಲಿ ಬೃಹದಾರಣ್ಯಕದಲ್ಲಿ ಇವನು ಕನಸಿಗೆ ಹೋದಾಗ ಪ್ರಾಣದ ರಕ್ಷಣೆಗೆ ದೇಹವನ್ನು ಕೊಟ್ಟು ಹೋಗಿರ್ತಾನೆ. ಪ್ರಾಣ ಇಲ್ಲೇ ಇರಬೇಕು, ಇಲ್ಲಾಂದ್ರೆ ಅದು ಆಯ್ತಪ್ಪ ಇದ್ರ ಕತೆ ಅಂತ ಹೇಳಿ ಮೂಗಿ ಹತ್ತಿ ಇಟ್ಟು ಹಾರ ಹಾಕಿ ಮುಗಿಸ್ಬಿಡ್ತಾರೆ ನಮ್ಮನ್ನ. ಯಾಕೆ, ಪ್ರಾಣ ಇಲ್ಲದೆ ಇರೋ ಶರೀರ ವಾಸನೆ ಬರುತ್ತೆ ತುಂಬ, ಅದು ಕೊಳತ್ ವಾಸನೆ ಬರುತ್ತೆ ಅನ್ನೋದು ನಮ್ಮ ದೃಷ್ಟಿಯಿಂದ ಅಸಹ್ಯ ಕೆಟ್ಟದು ಅನ್ನೋದು ಅದು ಬೇರೆ ವಿಷಯ. ಆದರೆ ಅದರ ಸ್ವಭಾವ ಅದು, ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕು, ತನ್ನ ಕಾರಣವನ್ನು ಹುಡುಕೊಂಡು ಹೋಗ್ತಾ ಇದೆ ಅದು ಆ ಶರೀರ. ಹಾಗಾಗಿ ಪ್ರಾಣನ ಕಂಟ್ರೋಲಲ್ಲಿ ಇಲ್ಲದೆ ಇದ್ದರೆ ಅದು ಹೊರಟೋಗುತ್ತೆ. ಅದರಿಂದ ಈ ಪ್ರಾಣಾದಿಗಳು ಸುಪ್ತವಾಗಿರಲಾಗಿ, ಸುಪ್ತವಾಗಿರಲಾಗಿ ಅಂದರೆ ತಮ್ಮ ಕ್ರಿಯೆಯನ್ನು ವಿಶೇಷವಾಗಿ ತೋರಿಸ್ಕೊಳ್ಳದೆ ಇರೋವಾಗ ಅಂತ. ಅಂದರೆ ಜೀವ ಅದಕ್ಕೆ ಎಂಟ್ರಾದಾಗ ಎಲ್ಲ ಪ್ರಾಣಾಪಾನಾದಿ ವೃತ್ತಿಗಳು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲ ಅಂದರೆ ಪ್ರಾಣ ತನ್ನ ಸಾಮಾನ್ಯ ರೂಪದಲ್ಲಿ ಇರ್ತಾನೆ, ಅವನಿಗೆ ವಿಶೇಷಗಳೇನು ತೋರ್ಕೊಳ್ಳಲ್ಲ. ವಿಶೇಷ ತೋರ್ಕೊಳ್ಳೋಕ್ಕೆ ಚೈತನ್ಯ ಇರಬೇಕಲ್ಲ. ಅದರಿಂದ ಇವು ಸುಪ್ತವಾಗಿರಲಾಗಿದ್ರೆ ತಮ್ಮ ವಿಶೇಷ ರೂಪದಲ್ಲಿ ತೋರ್ಕೊಳ್ಳದೆ ಸಾಮಾನ್ಯ ರೂಪದಲ್ಲಿ ಇರಲಾಗಿ ಈತನೊಬ್ಬನೇ ಜಾಗೃತವಾಗಿರ್ತಾನೆ, ಇವನು ಮಲಕೊಳ್ಳಲ್ಲ. ಇವನು ಮಲಕೊಂಡ್ರೆ ಅಲ್ಲಿಗಾಯ್ತು, ಇವನು ಮಲಕೊಳ್ಳೋ ಪ್ರಸಂಗವೇ ಇಲ್ಲ. ಜಾಗರಣ ಅನ್ನೋದು, ಎಚ್ಚರ ಅನ್ನೋದು ಇವನ ಸ್ವರೂಪ. ಅದಕ್ಕೇನೆ ಯಾವ ಅವಸ್ಥೆಗೆ ಹೋಗಲಿ ನಾವು, ಎಂಥ ಈಗ ನಿದ್ರೆಗೆ ಹೋದಾಗಲೂ ನಾನು ಮಲಗಿದ್ದೀನಿ ಅಂತ ಅನ್ಸಲ್ಲ, ನನಗೆ ಅಲ್ಲೂ ಗೊತ್ತಾಗ್ತಾ ಇರುತ್ತೆ ಈ ದೇಹ ಮಲಕ್ಕೊಂಡಿದೆ ಅಂತ. ಈಗ ಯಾವುದೋ ಒಬ್ಬನಿಗೆ ಅನಿಸುತ್ತೆ ಅನ್ನೋ ಒಂದು ಕನಸಿನಲ್ಲಿ ನನಗೆ ಮಲಗಿರೋ ಕನಸು ಬಂತು ಅಂತ ಕೇಳ್ತು, ಆಗ್ಬೋದು ಮಲಗಿರೋ ಕನಸು ಬಂತು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಯಾವ ನಾನು ಮಲಗಿರುವ ದೇಹಾದಿಗಳನ್ನು ನೋಡ್ತಾ ಇದ್ದೀನೋ ಆ ನಾನು ಮಲಗಿಲ್ಲ, ಆ ನಾನು ಕೇವಲ ಅರಿವಿನ ಸ್ವರೂಪನಾದ್ದರಿಂದ ನನಗೆ ಮಲಗೋದು ಅನ್ನೋದೇ ಒಂದಲ್ಲ. ನನಗೆ ಮಲಗೋದು ಅಂದ್ರೇನು, ಲೌಕಿಕ ಭಾಷೆಯಲ್ಲಿ ಮಲಗೋದು ಅನ್ನೋ ಶಬ್ದಕ್ಕೆ ಗೊತ್ತಾಗದೇ ಇರೋ ಅವಸ್ಥೆ ಅಂತ ಅಷ್ಟೇ ಅರ್ಥ. ಏನೂ ಗೊತ್ತಾಗಲ್ಲ ಅನ್ನೋತಾನೆ ಮಲಗೋದು ನಿದ್ರೆ ಅಂತ ಹೇಳೋದು. ನಿದ್ದೆ ಮಾಡ್ತಾ ಇದ್ದ ಅನ್ಕೊಂಡ್ರೆ ಇವ್ಗೇನೂ ಗೊತ್ತಾಗಲ್ಲ, ಪ್ರಶಾಂತಂಗೆ ಮೂರೊತ್ತು ನಿದ್ದೆ ಮಾಡ್ತಾನೆ ಅಂತಗೆ. ಮಲಗೋದು ಅನ್ನೋ ಶಬ್ದಕ್ಕೆ ನಾವು ಇದಕ್ಕೆ ಏನೂ ಗೊತ್ತಾಗದೇ ಇರೋ ಒಂದಕ್ಕೆ ಸಿನಾನಿಮ್ಸ್ ಆಗಿ ಇಟ್ಕೊಂಡಿದ್ದೀವಿ, ಪರ್ಯಾಯ ಶಬ್ದವಾಗಿ ಇಟ್ಕೊಂಡಿದ್ದೀವಲ್ವಾ. ಹಾಗೆ ನನಗೆ ಗೊತ್ತಾಗದೇ ಇರುವಂತಹ ಒಂದು ಅವಸ್ಥೆನೇ ಬರಲ್ಲ ನನಗೆ. ಯಾವ ನಾನು ಇಡೀ ಕನಸನ್ನು ಸೃಷ್ಟಿ ಮಾಡಿಕೊಂಡ ನನಗೆ, ಇಡೀ ಎಚ್ಚರವನ್ನು ನೋಡ್ತಾ ಇರೋ ನನಗೆ, ನಿದ್ರೆಯಲ್ಲಿ ನನಗೆ ಈ ಏನೂ ಗೊತ್ತಾಗಲಿಲ್ಲ ಅಂತ ಹೇಳೋ ನನಗೆ. ಗೊತ್ತಾಗಲಿಲ್ಲ ಅಂದರೆ ಏನೋ ಗೊತ್ತಾಗಬೇಕಿತ್ತು ಅಂತ, ಈ ಕಡೆಯಿಂದ ಇಲ್ಲಿ ಏನೇನೋ ಗೊತ್ತಾಗ್ತಾ ಇದೆ, ಹಾಗಲ್ಲೇನೂ ಗೊತ್ತಾಗ್ತಿರಲಿಲ್ಲ ಅಂತಲೇ ಹೇಳಬೇಕು. ಹಾಗೆ ಹೇಳೋ ಅಂಥ ನನಗೆ ಕೇವಲ ನಾನು ಅನ್ನೋನಿಗೆ ನಿದ್ರೆ ಅನ್ನೋದೇ ಬರಲ್ಲ.
ಆನಂದ. ಅದಕ್ಕೆ ಆ ಸ್ವರೂಪದಲ್ಲಿ ನೆಲೆ ನಿಂತ್ಕೊಂಡಾಗಲೇ ನಾವು ಎಚ್ಚರ ಕನಸು ನಿದ್ರೆಯನ್ನು ಮೂರನ್ನೂ ದಾಟ್ಬಿಡ್ತೀವಿ. ಮೂರರ ಸಂಬಂಧ ಯಾವಾಗಲೂ ನಮಗಿಲ್ಲ ಅಂತ ತಿಳ್ಕೊಂಡಾಗ ಅದನ್ನು ದಾಟಕ್ಕೆ ಸಾಧ್ಯ. ಕಥಂ ಅವನು ಮಲಗಿರಲ್ಲ ಅನ್ನೋದು ಹೇಗಪ್ಪ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೋಡಪ್ಪ, ಕಾಮಂ 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 ತಂ ತಂ ಅಭಿಪ್ರೇತಂ ತಂ ತಂ ಅಭಿಪ್ರೇತಂ ಸ್ತ್ರ್ಯಾದ್ಯರ್ಥಂ ಸ್ತ್ರ್ಯಾದ್ಯರ್ಥಂ ಅವಿದ್ಯಯಾ ನಿರ್ಮಿಮಾಣಃ ಅವಿದ್ಯಯಾ ನಿರ್ಮಿಮಾಣಃ ನಿಷ್ಪಾದಯನ್ ಜಾಗರ್ತಿ ಪುರುಷಃ ಯಃ ನಿಷ್ಪಾದಯನ್ ಜಾಗರ್ತಿ ಪುರುಷಃ ಯಃ ತದೇವ ಶುಕ್ರಂ ಶುಭ್ರಂ ಶುದ್ಧಂ ತದೇವ ಶುಕ್ರಂ ಶುಭ್ರಂ ಶುದ್ಧಂ ತದ್ ಬ್ರಹ್ಮ ತದ್ ಬ್ರಹ್ಮ ನಾನ್ಯತ್ ಗುಹ್ಯಂ ಬ್ರಹ್ಮ ಅಸ್ತಿ ನಾನ್ಯತ್ ಗುಹ್ಯಂ ಬ್ರಹ್ಮ ಅಸ್ತಿ. ಹೇಗೆ ಗೊತ್ತಾಗುತ್ತೆ? ಈ ದೇಹೇಂದ್ರಿಯಾದಿಗಳು ಮಲಗಿರುವಾಗಲೂ, ಪ್ರಾಣನು ಮಲಗಿಕೊಂಡಿದ್ದಾಗಲೂ, ತಾನು ಮಾತ್ರ ಕೇವಲ ಜೀವ, ಕೇವಲ ಚೈತನ್ಯ ಸ್ವರೂಪನಾದ ನಾನು ಮಲಗಿಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಅಲ್ಲಿ ಇನ್ನೊಂದು ಅವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಇಷ್ಟ ಬಂದಂತಹ ಕಾಮಂ ಕಾಮಂ ಅಂದರೆ ತನ ತನಗೆ ಅಭಿಪ್ರೇತವಾದ ಇಷ್ಟ ಬಂದಂತಹ ಇಷ್ಟವಾದ ವಿಷಯಗಳನ್ನು, ಯಾವ್ಯಾವುದು? ಸ್ತ್ರೀಯೇ ಮೊದಲಾದವುಗಳದು, ಸ್ತ್ರೀ ಅನ್ನಪಾನಾದಿಗಳು, ಅದನ್ನೇ ತಾನೇ ಬಯಕೆ ಅಂದ್ರೆ ಇನ್ನೇನು ಇಷ್ಟರಲ್ಲೇ ಮುಗಿದೋಯ್ತು. ಐದು ಇಂದ್ರಿಯಗಳಿಂದ ಮತ್ತು ಕರ್ಮೇಂದ್ರಿಯಗಳಿಗೆ ಯಾವ್ಯಾವುದನ್ನು ಕೊಡಬೇಕೋ ಅಷ್ಟೇ ತಾನೇ ಇದು ಬಯಕೆಗಳು ಅಂತ. ಈ ಸ್ತ್ರೀಯೇ ಮೊದಲಾದಂತಹ ಅರ್ಥವನ್ನು ಅಂದರೆ ವಿಷಯಗಳನ್ನು ನಿರ್ಮಿಮಾಣ ಅಂತ ಮೂಲದಲ್ಲಿದೆ. ಅದಕ್ಕೆ ಆಚಾರ್ಯರು ಅವಿದ್ಯೆಯ ಅವಿದ್ಯೆಯ ನಿರ್ಮಿಮಾಣ ಅಂದರೆ ಅದರಲ್ಲಿ ವಿವರಿಸ್ಬೋದು ಏನು ಅಂದರೆ, ಅಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾನೆ ಅನ್ನೋದು ಒಂದು ತಪ್ಪಿಲ್ವಕ್ಕೆ. ಅಲ್ಲಿ ನಿಜವಾಗಿ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಏನಲ್ಲ. ನಿಜವಾದ ಸೃಷ್ಟಿ ಅನ್ನೋದು ಎಲ್ಲೂ ಹೊಂದಲ್ಲ. ಇಲ್ಲೂ ನಿಜವಾದ ಸೃಷ್ಟಿ ಮಾಡ್ಕೊಂಡಿದ್ರೆ ಇದನ್ನು ಬಿಟ್ಟು ಹೋಗಕ್ಕೆ ಬರ್ತಿರಲಿಲ್ಲ, ಅಲ್ಲೂ ನಿಜವಾದ ಸೃಷ್ಟಿ ಆಗಿದ್ದರೆ ಅದನ್ನು ಬಿಟ್ಟು ಬರಕ್ಕೆ ಬರ್ತಿರಲಿಲ್ಲ. ಆದರೆ ಅವಿದ್ಯೆಯ ನಿರ್ಮಿಮಾಣ ಅಂತ, ಅವಿದ್ಯೆಯಿಂದ ಅಂದರೆ ಅಲ್ಲೂ ಕೂಡ ಯಾವುದೋ ಒಂದು ದೇಹೇಂದ್ರಿಯಾದಿಗಳಲ್ಲಿ ನಾನು ಅಂತ ಅಭಿಮಾನ ಪಟ್ಕೊಳ್ಳೋದ್ರಿಂದ ಅದಕ್ಕೆ ಬೇಕಾದಂಥ ವಿಷಯಗಳು ಅಲ್ಲೋ. ಕೇವಲ ಜೀವನಿಗೆ ಯಾವ ವಿಷಯವೂ ಬೇಕಾಗಿಲ್ಲ, ಯಾಕೆ ಬೈಕೇನೆ ಇಲ್ಲದೆ ಇರೋನು. ಎಲ್ಲವನ್ನೂ ಸೃಷ್ಟಿ ಮಾಡುವವನಿಗೆ ಬೈಕೆ ಅಂತ ಒಂದು ಇಷ್ಟ ಉಳ್ಕೊಳ್ಳುತ್ತಾ, ಅವನಿಂದಲೇ ಸೃಷ್ಟಿಯಾಗಿರೋದು. ಆದರೆ ಬೈಕೆ ಯಾರಿಗಾಗಿದ್ರೆ, ಬೈಕೇನ್ ಬಂತೋ ಇಲ್ವೋ? ತಮತನಗೆ ಇಷ್ಟವಾದಂತಹ ವಿಷಯಗಳನ್ನು ಬಂತು. ಇಷ್ಟವಾಗಿದ್ದು ಯಾರು ಅಲ್ಲಿಗೆ? ಮತ್ತು ಅಲ್ಲಿ ಯಾವುದೋ ಒಂದು ದೇಹೇಂದ್ರಿಯಗಳಲ್ಲಿ ನಾನು ಒಂದು ಅಭಿಮಾನ ಪಟ್ಕೊಂಡಲ್ಲ, ಅವನಿಗೆ ತಾನೇ ಬೈಕೆ, ಅದು ಅವಿದ್ಯೆ ತಾನೇ ಅಂತ. ಅಲ್ಲೂ ಅವಿದ್ಯೆಯಿಂದಲೇ ಸೃಷ್ಟಿಯಾಗಿರೋದು, ಇಲ್ಲೂ ಅವಿದ್ಯೆಯಿಂದಲೇ ಸೃಷ್ಟಿಯಾಗಿರೋದು. ಎಲ್ಲೆಲ್ಲಿ ಸೃಷ್ಟಿಯಾದಾಗಲೂ ಆ ಸೃಷ್ಟಿ ಅವಿದ್ಯೆಯಿಂದಲೇ ಆಗ್ತಾ ಇರೋದು. ಅಂದರೆ ಹಾಗೇ ಇಲ್ಲ ಅಂತ ಒಂದರ್ಥ. ಅವಿದ್ಯೆಯಿಂದ ಆಗಿರೋದು ಅಂದ್ರೇನೋ, ಆ ಹಗ್ಗವನ್ನು ಹಾವು ಅಂದ್ಕೊಂಡಿರೋದು ಅವಿದ್ಯೆಯಿಂದ ಅಂದ್ರೇನೋ, ಅವಿದ್ಯೆ ಅಂತ ಒಂದಿದೆ ಅದರಿಂದ ಅಂತೇನು ಅರ್ಥ ಅಲ್ಲ. ಹಾಗೆ ಸೃಷ್ಟಿಯಾಗಿದೆ ಅಂತ ಅಂದ್ಕೊಂಡಿರೋದೇ ಅವಿದ್ಯೆ. ಹೇಗೋ ಹಾಗೆ ಅವಿದ್ಯೆಯಿಂದ ಆಚಾರ್ಯರು ವಿಶೇಷ, ಅದಕ್ಕೆ ಭಾಷ್ಯ ಬೇಕು ಅನ್ನೋದು. ತನಗೆ ಇಷ್ಟವಾದಂತಹ ವಿಷಯಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾ ಅಂತ ಮೂಲದಲ್ಲಿದೆ ಆಚಾರ್ಯದ ಕವಿದ್ಯೆಯ ನಿಜವಾಗಿ ಅಲ್ಲ. ನಿಜವಾಗಿ ಸೃಷ್ಟಿ ಅನ್ನೋದು ಎಲ್ಲೂ ಹೊಂದಿಲ್ಲ. ನ ಕಶ್ಚಿಜ್ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತತ್ ಸದುತ್ತಮಂ ಸತ್ಯಂ ಯತ್ರ ಕಿಂಚಿನ್ ನ ಜಾಯತೆ ಅಂತ ಶಂಕರಾಚಾರ್ಯರಿಗೆ ಅವ್ರ ಗುರುಗಳ ಗುರುಗಳು ಗೌಡಪಾದಾಚಾರ್ಯರು ಹೇಳ್ಕೊಟ್ಬಿಟ್ಟಿದ್ದಾರೆ. ನೋಡು ಮಗೋ, ಎಲ್ಲೂ ಸೃಷ್ಟಿ ಅನ್ನೋ ನಿಜವಾಗಿಲ್ಲ, ಯಾವುದೂ ಹುಟ್ಟಿಲ್ಲ ಅಂತ. ಆಚಾರ್ಯರಿಗೆ ಆ ಜ್ಞಾನ ಅಷ್ಟು ದೃಢವಾಗಿ ಕೂತ್ಕೊಂಡಿದೆ. ಎಲ್ಲಿ ಸೃಷ್ಟಿ ಅನ್ನೋ ವಿಚಾರ ಹೇಳಿ ಆಚಾರ್ಯರು? ಅವಿದ್ಯೆ, ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಇದ್ರೆ ಸೃಷ್ಟಿ ಆಗಿದೆ ಅಂದ್ಕೊಂಡಿರೋದೇ ಒಂದು ತಪ್ಪು ತಿಳುವಳಿಕೆ. ಮತ್ತು ಇಲ್ಲಿಂದ ಹೇಳುವಾಗ, ಈ ದೇಹೇಂದ್ರಿಯಗಳನ್ನೇ ನಾನು ಅನ್ಕೋತಾ ಇದೆಯೋ ಇಲ್ವೋ, ಆ ದೇಹೇಂದ್ರಿಯಗಳ ಬೈಕೇನು ತೀರಿಸೋದಕ್ಕೆ ತಾನೇ ನೀನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು? ಅದೇ ಅವಿದ್ಯೆ. ದೇಹೇಂದ್ರಿಯಗಳಲ್ಲಿ ನಾನು ಎಂಬ ತಿಳುವಳಿಕೆಯೇ ತಪ್ಪು ತಿಳುವಳಿಕೆ. ಇದನ್ನು ನಾನು ಅದನ್ನೇ ಆಚಾರ್ಯರು ಇದರಲ್ಲಿ ಸೂತ್ರವಾಸ್ಯದಲ್ಲಿ ಬರೆದಿದ್ದು, ದೇಹೇಂದ್ರಿಯಾದಿಷು ಅನಾತ್ಮಸು ಆತ್ಮಬುದ್ಧಿರ ವಿದ್ಯ. ನಾನಲ್ಲದ ದೇಹೇಂದ್ರಿಯಗಳನ್ನು ನಾನು ಅಂತ ಅನ್ಕೋತಾ ಇರೋದೇ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆ ಅಂತ ಅದರಿಂದಲೇ ಕಳ್ಕೋಬಹುದು. ಅದು ನಿಜವಾಗಿ ಆಗಿದ್ದಿದ್ರೆ ಕಳ್ಕೊಳಕ್ಕಾಗ್ತಿರಲಿಲ್ಲ. ಯಾವುದು ನಿಜವಾಗಿದೆಯೋ, ಈ ಕತ್ತಲೆಯನ್ನು ನಿಜವಾದ ವಸ್ತುವಾಗಿದ್ದಿದ್ರೆ ಏನು ಕಾರಣಕ್ಕೂ ಬೆಳಕಿಂದ ಹೋಗ್ತಿರಲಿಲ್ಲ ಅದು. ಅದನ್ನು ಓಡಿಸೋದು ಕೋಲು ಗಿಲು ಹಿಡ್ಕೋಬೇಕಿತ್ತು. ಅದೊಂದು ಹುಲಿನೋ ಭೂತನೋ ದೇವತರನೋ ಆಗಿರ್ತಿತ್ತು. ಅದು ಒಂದು ವಸ್ತು ಆಗಿಬಿಟ್ಟಿದ್ದರೆ ಅದು ವಸ್ತು ಅಲ್ಲ. ಇದೂ ಅಷ್ಟೇ, ಜ್ಞಾನದ ಅಭಾವ ಮಾತ್ರವಾದ್ದರಿಂದಲೇ ಕೇವಲ ಜ್ಞಾನದಿಂದ ಹೋಗುತ್ತದೆ. ನಿಷ್ಪಾದಯನ್ ಅಂದರು ಅವಿದ್ಯೆಯ ನಿರ್ಮಿಮಾಣ ಅನ್ನೋದಕ್ಕೆ, ನಿರ್ಮಿಮಾಣ ಉಂಟು ಮಾಡುತ್ತಾ, ಅದಕ್ಕೆ ನಿಷ್ಪಾದಯನ್ ಅಂದರೆ ಹುಟ್ಟಿಸುತ್ತಾ.
ಯಾವ ಪುರುಷನು ಎಚ್ಚರವಾಗಿರ್ತಾನೋ ಅಂತ. ಯಾವ ಪುರುಷನು ಎಚ್ಚರವಾಗಿರ್ತಾನೋ ಅಂದರೆ ಅವನು ಮಾತ್ರ ದಾರಿ ತಪ್ಪಿಲ್ಲ. ದಾರಿ ತಪ್ಪಿದ್ದೀನಿ ತಂದ್ಕೊಂಡಾಗಲೂ ನಾನೇನೂ ಆಗಿಲ್ಲ, ನಾನು ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ತಂದ್ಕೊಂಡಾಗಲೂ ನನಗೇನೂ ಆಗಿಲ್ಲ, ನಾನು ಅಯ್ಯೋ ದೇಹೇಂದ್ರಿಯಗಳಿಗೆ ಬಂದುಬಿಟ್ಟಿದ್ದೀನಿ ಇಷ್ಟು ಕಷ್ಟಪಡ್ತಾ ಇದ್ದೀನಿ ತಂದ್ಕೊಂಡಾಗಲೂ ನನಗೇನೂ ಆಗಿಲ್ಲ. ಅವನು ಯಾವಾಗಲೂ ಎಚ್ಚರವಾಗಿರೋವನೇ. ಅವನು ತನ್ನ ಎಚ್ಚರ ತಪ್ಪಿದ ಅವಸ್ಥೆ ಯಾವತ್ತೂ ಅವನಿಗಿಲ್ಲ, ಆದರೆ ಅದಿಲ್ಲ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅದಕ್ಕೆ ಅವಿದ್ಯೆ ಅಂತ ಹೆಸರು. ನಾನು ಯಾವಾಗಲೂ ಎಚ್ಚರ ತಪ್ಪಿಲ್ಲ, ನಾನು ಯಾವಾಗಲೂ ದೇಹೇಂದ್ರಿಯಗಳಾಗಿಲ್ಲ, ನನ್ನಲ್ಲಿ ಯಾವಾಗಲೂ ದುಃಖದ ಸೋಂಕಿಲ್ಲ ಅಂತ ನನಗೆ ಗೊತ್ತಾದ ಕ್ಷಣದಲ್ಲಿ ಎದ್ದೆ. ಅದು ಗೊತ್ತಾಗಲಿಲ್ಲ ಅಂದ ಮಾತ್ರಕ್ಕೆ ನನ್ನ ಚೇಂಜ್ ಆಗ್ತೀನಿ ಅಂತ ಅರ್ಥ ಅಲ್ಲ, ಅದು ಗೊತ್ತಾಗಿಲ್ಲ ಅಷ್ಟೆ. ಗೊತ್ತಾಗದೇ ಇರೋದ್ರಿಂದ ಏನೇನು ಅನುಭವಿಸ್ಬೇಕೋ ಅನುಭವಿಸ್ಬೇಕು. ಅದೇ ಶುಕ್ರವು ಶುಭ್ರವು, ಅದು ಯಾ ಜಾಗೃತಿ ಪುರುಷ. ಯಾವನು ಎಚ್ಚರವಾಗಿರ್ತಾನೋ ಅವನು ಎಚ್ಚರವಾಗಿರೋದ್ರಲ್ಲೇ ಅದಕ್ಕೆ ಅಂಟ್ಕೊಂಡಿಲ್ವಲ್ಲ, ಅದನ್ನು ಸೃಷ್ಟಿ ಮಾಡ್ತಾ ಅದನ್ನು ಬಿಟ್ಟು ಬರ್ತಾ ಇರೋದ್ರಲ್ಲೇ ಅಂಟ್ಕೊಂಡಿಲ್ವಲ್ಲ, ಅದರಿಂದಲೇ ಅವನು ಶುಕ್ರ ಶುಭ್ರ ಶುದ್ಧ. ಅದೇ ಬ್ರಹ್ಮ, ಬೇರೆಯ ಬ್ರಹ್ಮ ಎಂಬುದು ಯಾವುದೊಂದು ಇಲ್ಲ. ನಾಣ್ಯತ್ ಗುಹ್ಯಂ ಬ್ರಹ್ಮ ಅಸ್ತಿ. ಬೇರೆ ಯಾವುದೋ ಒಂದು ಬ್ರಹ್ಮ ಅಂತಿದೆ, ಅದೆಲ್ಲೋ ಈ ಪ್ರಪಂಚದ ಹೊರಗಡೆ ಇದೆ, ಅದನ್ನು ಹೋಗಿ ಪಡ್ಕೋಬೇಕು. ಹೊಂದಲ್ಲ, ಪ್ರಪಂಚದಿಂದ ಬೇರೆಯಾಗಿದ್ದರೆ ನೀನು ಏನು ಮಾಡಿದರೂ ಪಡ್ಕೊಳಕ್ಕೆ ಆಗ್ತಾನೂ ಇರಲಿಲ್ಲ. ಅದ್ಯಾಕೆ ಸಿಗಬೇಕು? ಅದೊಂದು ಬೇರೆ ವಸ್ತು ಆಗಿದ್ದರೆ ನನಗಿಂತ ಅದು ನನಗೆ ಸಿಗುತ್ತಾ? ಸಿಗಬೇಕು ಅಂತ ನಿಯಮ ಮಾಡೋಕೆ ಬರಲ್ಲಪ್ಪ. ಈಗ ಇವನು ನನಗಿಂತ ಬೇರೆ ವಸ್ತು, ಆದರೆ ಅದರಿಂದ ಇವನು ನನ್ನ ಇದರಲ್ಲೇ ಇರಬೇಕು ಅಂದರೆ ಅವನು ಇಷ್ಟ ಆಗಲ್ಲ. ಅದು ಇದು ಬೇರೆ ಅದು ಬೇರೆ ಅಂತ ಯಾವಾಗ ಯಾವಾಗ ಅನ್ಕೋತೀವಿ. ಅವಾಗ ಎಷ್ಟು ಹತ್ತಿರದ ವಸ್ತು ಆದರೂ ಕೂಡ ಈಗ ಅಮ್ಮ ಮಕ್ಕಳನ್ನ ಹೀಗೆ ಇರಬೇಕು ಅಂದರೆ ನಾನಾಗಿರಲ್ಲ ಅನ್ನಪ್ಪ. ಯಾಕೆ ಅದು ಒಂದು ಇದು ಒಂದು, ಅದಕ್ಕೆ ಅದರದ್ದಿದೆ ಇದಕ್ಕೆ ಇದ್ರದ್ದಿದೆ, ಅದಕ್ಕೆ ಅದರ ಹಠ ಇದೆ ಇದಕ್ಕೆ ಇದ್ರ ಹಠ ಇದೆ. ನಾನು ನಿನ್ನ ಮಾತು ಕೇಳಲ್ಲ ಅನ್ನಪ್ಪ. ಯಾಕೆ? ನೀನು ನನ್ನ ಥರ ಕೇಳಬೇಕು ಅಂತ ಎಂತ ಇದೆಯಲ್ಲ ಅದಕ್ಕೆ ಕೇಳಲ್ಲ. ಅದು ಬೇರೆ ಆಗಿದ್ದಿದ್ರೆ ಅದು ಬೇರೆ, ಈ ಲೋಕದಲ್ಲಿ ಬೇರೆ ಬೇರೆ ಆಗಿರೋದ್ರಿಂದಲೇ ಒಂದಕ್ಕೊಂದಕ್ಕೆ ಅಂಟುವಿಕೆ ಯಾವಾಗಲೂ ಹೊಂದ್ಕೊಳ್ಳೋದು ಯಾವಾಗಲೂ ಹಾಗೆ ಇರೋದು ಅಂದಳು. ನಮ್ಮ ಸ್ವರೂಪವೂ ಅಲ್ಲ, ನಾವು ತಪ್ಪು ತಿಳ್ಕೊಂಡು ಮಾತ್ರ ದೇಹಾದಿಗಳಾಗ್ಬಿಡ್ತೀವೇನಪ್ಪ. ದೇಹಾದಿಗಳಾಗಿಲ್ಲ ಅಂದಮೇಲೆ ನಮ್ಮ ಸ್ವರೂಪ ಹೋಗಿದೆಯಾ? ನಮ್ಮ ಸ್ವರೂಪ ಅಂಟ್ಕೊಳ್ದೇ ಇರೋದು. ಅದಕ್ಕೆ ಮೂರತ್ತು ಒಬ್ಬರ ಜೊತೆ ಅಂಟ್ಕೊಂಡೇ ಇರೋಕ್ಕಾಗಲ್ಲ. ಇನ್ನು ಎಷ್ಟು ಹತ್ತಿರದಲ್ಲಿರ್ತೀವಿ ಸ್ನೇಹಿತರು, ಇವ್ರು ಮೂರು ಜನ ಯಾವಾಗಲೂ ಅಂಟ್ಕೊಂಡು ಕೂತಿರ್ತಾರಲ್ಲ, ಆದರೂ ನಿದ್ದೆ ಇದ್ದಾಗ ಅಂಟ್ಕೋಬೇಕು ಅನ್ಸಲ್ಲ. ಆಗಲ್ಲ, ಯಾವಾಗಲೂ ಅಂಟ್ಕೊಂಡಿರೋದು ನಮ್ಮ ಸ್ವಭಾವನೇ ಅಲ್ಲ. ಯಾವಾಗಲೂ ಅಂಟ್ಕೊಳ್ದೇ ಇರೋದೇ ನಮ್ಮ ಸ್ವಭಾವ. ಅದನ್ನು ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸಾಧನವಾಗಿ ಹೇಳುವಾಗ ಸನ್ಯಾಸಿಗಳಿಗೂ ನಿರಂಜನ ಸ್ವಭಾವವನ್ನು ಸಾಧನವಾಗಿ ಹೇಳ್ತಾರೆ. ಯಾರಿಗೂ ಅಂಟ್ಕೋಬೇಡಿ, ಯಾರನ್ನು ಮುಟ್ಟಿಸ್ಕೋಬೇಡಿ, ಎಲ್ರಿಗಿಂತಲೂ ದೂರವಾಗಿರಿ, ಏಕಾಂತದಲ್ಲಿರಿ. ಹೌದು, ಒಳ್ಳೆಯದು, ಕಾಡತ್ರ ಇರಬೇಕು. ತದೇವ ಅಮೃತಂ ಅವಿನಾಶಿ ಉಚ್ಯತೆ ಸರ್ವಶಾಸ್ತ್ರೇಶು. ತದೇವ ಅಮೃತಂ ಅವಿನಾಶಿ ಉಚ್ಯತೆ ಸರ್ವಶಾಸ್ತ್ರೇಶು. ಏನು ಸ್ವಾಮೀಜಿ, ಇಂದ್ರಿಯವೇ ಮುಂತಾದವುಗಳು, ಆದರೆ ಅಂತಃಕರಣವು ಆಯಾ ಕಾಮ್ಯ ವಸ್ತುಗಳನ್ನು ಕಾಣುತ್ತಿರುವುದು ಅಂದರು. ಕಾಣವೇ ಮುಂತಾದವನಿಗೆ ಇಂದ್ರಿಯವೇ ಮುಂತಾದವುಗಳು ಅಂತ. ಎರಡನೇ ಟಿಪ್ಪಣಿ ಯಾವುದಕ್ಕೆ? ಗುಹ್ಯವಾದ ಬ್ರಹ್ಮವೆಂಬುದು ಬೇರೆ ಇಲ್ಲ ಅನ್ನೋದಕ್ಕೆ ಟಿಪ್ಪಣಿ ಸ್ವಾಮೀಜಿದು. ಕನಸಿನಲ್ಲಿ ಅವಿದ್ಯೆಯಿಂದ ಬೇರೆ ಬೇರೆಯ ಕಾಮ್ಯ ವಸ್ತುಗಳನ್ನು ಕಾಣುತ್ತಿರುವ ಜೀವನ ಪರಮಾರ್ಥ ರೂಪವೇ ಬ್ರಹ್ಮವು. ಈ ಪರಮಾರ್ಥವಾದ ಸಾಕ್ಷಿ ರೂಪದಿಂದ ಎಲ್ಲವನ್ನೂ ಅವನು ಬೆಳಗುತ್ತಿರುತ್ತಾನೆ. ಯಾವಾಗಲೂ ಬೆಳಗ್ತಾ ಇರ್ತಾನೆ, ಬೆಳಗ್ತಾ ಇರೋದ್ರಿಂದಲೇ ಅವನು ಅಂಟ್ಕೊಂಡಿಲ್ಲ. ಹಾಗೆ ಅರ್ಥ ಮಾಡ್ಕೋಬೇಕು. ಸೂರ್ಯನು ಎಲ್ಲವನ್ನು ಬೆಳಗ್ತಾ ಇರೋದ್ರಿಂದಲೇ ಸೂರ್ಯ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ನಿರಂಜನ ಸ್ವಭಾವ ಅದು. ನಮ್ಮ ಸ್ವರೂಪವನ್ನು ಹಾಗೇನೆ, ನಮ್ಮ ಸ್ವರೂಪ ಸೂರ್ಯನ ಬೆಳಕನ್ನೂ ಬೆಳಗ್ತಾ ಇರೋದ್ರಿಂದಲೇ ಅದಕ್ಕೂ ಅಂಟ್ಕೊಂಡಿಲ್ಲ. ಈ ಸೂರ್ಯನ ಬೆಳಕು ಒಂದು ಗೊತ್ತಾಗುತ್ತೋ ಇಲ್ವೋ, ಇದು ಕತ್ಲೇನು ಗೊತ್ತಾಗುತ್ತೋ ಇಲ್ವೋ, ನಾನು ಎರಡಕ್ಕೂ ಅಂಟ್ಕೊಂಡಿಲ್ಲ. ನಾನು ತದೇವ ಅಮೃತವು, ಅದೇ ಅಮೃತವು ಅವಿನಾಶಿಯೂ ಆದದ್ದು, ಅದು ಸಾಯದೇ ಇರೋದು, ಅದು ಹುಟ್ಟದೇ ಇರೋದು ಅನ್ನೋದನ್ನು ಎಲ್ಲ ಶಾಸ್ತ್ರಗಳು ಹೇಳ್ತಾ ಇವೆ. ಆ ಆತ್ಮಸ್ವಭಾವವನ್ನು ಹೇಳುವಾಗ ಆತ್ಮಸ್ವಭಾವವು ಹುಟ್ಟದೇ ಇರೋದು ಸಾಯದೇ ಇರೋದು ಎಲ್ಲ ಶಾಸ್ತ್ರವೂ ಹೇಳಲೇಬೇಕು. ಆತ್ಮನೂ ಹುಟ್ಟತಾನೆ ಸಾಯ್ತಾನೆ ಅನ್ನೋ ಶಾಸ್ತ್ರ ಹೇಳಿದರೆ ಯಾರೂ ಕೇಳೋಕ್ಕೆ ಹೋಗಲ್ಲ. ಎಲ್ಲದೂ ಹುಟ್ಟೋದು ಸಾಯ್ದಾದ್ಮೇಲೆ ಕೇಳೋಕ್ಕೆ ಅಂತದು, ಹುಟ್ಟಿದ್ರಾಯ್ತು ಸತ್ರ ಆಯಿತು ಅನ್ಸುತ್ತೆ ಅಷ್ಟೇ. ಈಗೇನು ಮಾಡಬೇಕು ಅದು ಮಾಡೋಣ ಅನ್ಸುತ್ತೆ. ಅಲ್ಲ, ನಮಗೆ ಯಾವುದೋ ಒಂದಿದೆ, ಆ ಸ್ವಭಾವವನ್ನು ಪಡ್ಕೊಂಡ್ರೆ ನನಗಿನ್ನೂ ದುಃಖಗಳೇ ಇಲ್ಲ, ನಾನು ಹುಟ್ಟೋನಲ್ಲ ಸಾಯೋನಲ್ಲ ಅಂತ ಒಂದು ತೋರಿಸಿದಾಗ ನಮ್ಗೆ ಇಷ್ಟವಾಗತ್ತೆಯೇ ಹೊರತು, ಈ ನಮ್ಮ ಸ್ವಭಾವ ತಾನೇ ಅವನು ಅಂತಿದ್ರೆ ಅದನ್ನು ಪಡ್ಕೊಂಡು ನನಗೇನಪ್ಪ ಆಗಬೇಕು? ಈಗ ನಾನು ಆತ್ಮ ಏನಲ್ಲ, ಈಗ ನನ್ನ ಪ್ರಕಾರ ನನ್ನ ದೇಹಾದಿಗಳೇ ಅಂತಲೇ ಅಂದ್ಕೊಳ್ಳೋಣ. ಆತ್ಮ ಅಂತೂ ಒಬ್ಬ ಇದ್ದಾನೆ, ಆದರೆ ಅವನು ಹುಟ್ಟತಾನೆ ಸಾಯ್ತಾನೆ ಅಂದರೆ
ಏನು ಬಂತು ಉಪಯೋಗ? ಇಟ್ಕೊಳ್ಳಿ ಬಿಡು, ಅವನು ಹುಟ್ಟಲಿ ಸಾಯಲಿ, ನಾನು ಹುಡ್ತೀನಿ ಸಾಯ್ತೀನಿ ಅಷ್ಟೇ, ಹಾಗಿಲ್ಲ. ಆದ್ದರಿಂದ ಎಲ್ಲ ಶಾಸ್ತ್ರಗಳಲ್ಲಿಯೂ ಆತ್ಮ ಸ್ವಭಾವವನ್ನು ತಿಳಿಸುವಾಗ ಅದನ್ನು ನಿಮ್ಮ ಸ್ವರೂಪ, ನಮ್ಮಗಳ ಸ್ವರೂಪ ಅಂತ ಹೇಳುತ್ತೆ. ಅಮೃತವಾದದ್ದು, ಅವಿನಾಶಿಯಾದದ್ದು, ನಾಶವಾಗದೇ ಇರೋದು ಅಂತ ಹೇಳುತ್ತೆ. ಸರ್ವವ್ಯಾಪಕ ತತ್ವವಾಗಿ ಹೇಳುತ್ತೆ. ಯಾವುದು ಅಮೃತ ಅವಿನಾಶಿ ಅಂತ ಹೇಳಬೇಕೋ ಅದು ಸರ್ವವ್ಯಾಪಕವಾಗಿರಲೇಬೇಕು. ಯಾವುದು ಪರಿಚ್ಛಿನ್ನವೋ, ದೇಶಕಾಲಗಳ ಒಳಗಿದೆಯೋ, ಅದು ನಾಶವಾಗುವಂಥದ್ದೇ. ಅದರಿಂದ ಆತ್ಮಸ್ವರೂಪವನ್ನು ಅವಿನಾಶಿ ಅಂತ ಹೇಳಿದರೆ ಅದು ಸರ್ವವ್ಯಾಪಕವಾಗೇ ಇರಬೇಕು ಮತ್ತು ಜಡವಾಗಿರಬಾರ್ದು. ಯಾವುದು ಸರ್ವವ್ಯಾಪಕವೋ ಜಡ ಅಲ್ಲ. ಸರ್ವವ್ಯಾಪಕವಾದದ್ದು ಯಾವತ್ತೂ ಚೈತನ್ಯ ಸ್ವರೂಪವಾಗಿರ್ತೀವಿ ಹೊರತು ಜಡ ಆಗಿರೋ ಸರ್ವವ್ಯಾಪಕ ಆಗಲ್ಲಪ್ಪ. ಕಿಂಚ ಪೃಥಿವ್ಯಾದಯೋ ಲೋಕಾಃ, ಕಿಂಚ ಪೃಥಿವ್ಯಾದಯೋ ಲೋಕಾಃ, ತಸ್ಮಿನ್ನೇವ ಸರ್ವೇ, ತಸ್ಮಿನ್ನೇವ ಸರ್ವೇ ಬ್ರಹ್ಮಣಿ ಶ್ರಿತಾಃ ಆಶ್ರಿತಾಃ, ಬ್ರಹ್ಮಣಿ ಶ್ರಿತಾಃ ಆಶ್ರಿತಾಃ, ಸರ್ವಲೋಕ ಕಾರಣತ್ವಾತ್ ತಸ್ಯ, ಸರ್ವಲೋಕ ಕಾರಣತ್ವಾತ್ ತಸ್ಯ. ಮತ್ತು ಏನಪ್ಪ ಅಂದ್ರೆ ಪೃಥ್ವಿ ಮುಂತಾದ ಎಲ್ಲ ಲೋಕಗಳು ಇನ್ನೋ ಸ್ವಸ್ವರೂಪದಿಂದ ಅವ್ರು ಹೇಳಿದ್ರು. ನಮ್ಮ ಸ್ವರೂಪದಿಂದ ಅವಾಗ ಹೇಳುವಾಗ ನೀನು ಅನುಭವದಲ್ಲಿ ಇಡೀ ಕನಸನ್ನು ನೋಡ್ಕೊಂಡಿರ್ತೀಯ, ಕನಸಿನ ಸೃಷ್ಟಿ ಮಾಡ್ಕೊಂಡಿರ್ತೀಯ ಅಂತ ಹೇಳಿದ್ದು. ಇನ್ನೊಂದು, ಈ ಹೊರಗೆ ನಿಮ್ಗೆ ಯಾವುದೋ ಬೇರೆ ಬೇರೆಯಿಂದ ಕಾಣಿಸ್ತಾ ಇದೆಯಲ್ಲ, ಪೃಥ್ವಿಯ ಮುಂತಾದ ಲೋಕಗಳು, ನಕ್ಷತ್ರಗಳು ಇವೆಲ್ಲ ಇವೆಲ್ಲವೂ ಕೂಡ ಆ ಬ್ರಹ್ಮದಲ್ಲಿಯೇ, ಬ್ರಹ್ಮವನ್ನೇ ಆಶ್ರಯಿಸಿಕೊಂಡಿವೆ, ಬ್ರಹ್ಮದಲ್ಲಿಯೇ ಲೀನವಾಗಿವೆ. ಯಾಕೆ ಅಂದರೆ ಎಲ್ಲ ಲೋಕಗಳಿಗೂ ಅವನೇ ಕಾರಣನಾಗಿರೋದು. ಕನಸನ್ನು ಉದಾಹರಣೆ ತಗೊಳ್ಳಿ, ಕನಸಿನಲ್ಲಿ ತೋರಿದ ಚಂದ್ರ ಸೂರ್ಯಾದಿಗಳೆಲ್ಲ ನನ್ನಲ್ಲೇ ತೋರಿದ್ದು, ಹೇಗೋ ಇಲ್ಲಿ ತೋರ್ತಾ ಇರೋದೆಲ್ಲವೂ ನನ್ನಲ್ಲೇ ತೋರ್ತಾ ಇರೋದು. ನಾನು ನೋಡೋದನ್ನು ಬಿಟ್ಟರೆ ಅಂದರೆ ಇಲ್ಲಿ ಯಾವುದಕ್ಕೂ ಇದಿಲ್ಲ, ಮತ್ತು ಇನ್ನೊಬ್ರು ಇರ್ತಾರಲ್ಲ ನಾನು ನೋಡದೇ ಇದ್ರೇನು ಇನ್ನೊಬ್ರು ಇರ್ತಾರಲ್ಲ ಅಂದರೆ ಆ ನಾನು ಶಬ್ದಕ್ಕೆ ಅರ್ಥ ಆಗಿಲ್ಲ. ಇವರಿಗೆ ನಾವು ಹೇಳುವಾಗ ನನ್ನನ್ನು ಬಿಟ್ಟು ಇಲ್ಲಿ ಯಾವುದೂ ಇಲ್ಲ ಅನ್ನೋವಾಗಿ ಪರಿಚ್ಛಿನ್ನವಾದ ದೇವನ್ನು ಹೇಳ್ತಾ ಇಲ್ಲ. ಯಾವ ನೀನು ಇಡೀ ಕನಸನ್ನು ಸೃಷ್ಟಿ ಮಾಡ್ಕೊಂಡಿ ಅಂತ ಹೇಳುವಾಗ ಪರಿಚ್ಛಿನ್ನವಾದ ದೇಹವನ್ನು ಹೇಳ್ತಾ ಇದೆಯಾ? ಈ ಪರಿಚ್ಛಿನ್ನವಾದ ದೇಹ ಇಡೀ ಕನಸನ್ನು ಸೃಷ್ಟಿ ಮಾಡ್ಕೊಳಕ್ಕೆ ಸಾಧ್ಯ ಇದೆಯಾ? ಅಥವಾ ಕನಸಿನಲ್ಲೇ ಇದ್ದಿದ್ದು ಒಂದು ದೇಹ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಳಕ್ಕೆ ಸಾಧ್ಯ ಇದೆಯಾ? ಯಾವ ನಾನು ಇಡೀ ಕನಸನ್ನು ಸೃಷ್ಟಿ ಮಾಡಿದೇನವಾಗ ಹೇಗೆ ಕನಸಿಗೆ ಸಾಕ್ಷಿಯಾದ ಚೈತನ್ಯ ರೂಪನೋ ಆ ನಾನೇ ಇಲ್ಲವೂ ಸೃಷ್ಟಿ ಮಾಡಿರೋದು ಅನ್ನೋವಾಗಲೂ ಹಾಗೆ ಸರ್ವವ್ಯಾಪಕವಾದ ತತ್ವವನ್ನು ತಗೋಬೇಕೇ ಹೊರತು ಅದು ನಾನು ಅನ್ಕೋಬೇಕೇ ಹೊರತು ಮತ್ತೆ ಈ ದೇಹ ಬಂದು ಅಲ್ಲ ನಾನು ಇಲ್ಲದೆ ಇದ್ರೂ ಇನ್ನೊಬ್ರು ಇರ್ತಾರಲ್ಲ ಅನ್ಸುತ್ತೆ. ನೀನಿಲ್ಲದೆ ಇದ್ರೇನಲ್ಲಪ್ಪ, ನಿನ್ನನ್ನೇ ಆಶ್ರಯಿಸ್ಕೊಂಡಿರೋದು. ಅಯ್ಯೋ ಅವರು ಕೂಡ ನನ್ನನ್ನೇ ಆಶ್ರಯಿಸ್ಕೊಂಡಿದ್ದಾರೆ ಅಂದ್ರೆ ಹೌದು, ಅವರು ಇವರು ಅದು ಇದು ಎಲ್ಲವೂ ಕೂಡ ಆ ತಪ್ಪು ತಿಳುವಳಿಕೆ ಒಳಗೆ ಬರೋದು. ತಪ್ಪು ತಿಳುವಳಿಕೆ, ಒಂದು ದೇಹವನ್ನು ನಾನು ಅಂದ್ಕೊಂಡಾಗ ಅದನ್ನ ಇಟ್ಕೊಂಡು ಇನ್ನೊಂದು ಅನ್ನೋದು ಬರುತ್ತೆ. ತಪ್ಪು ತಿಳುವಳಿಕೆ ಒಳಗೆ ಬಂದಮೇಲೆ ಎಲ್ಲ ನನ್ನ ಸೃಷ್ಟಿ, ನನ್ನ ತಪ್ಪು ತಿಳುವಳಿಕೆಯಿಂದ ಸೃಷ್ಟಿಯಾಗಿರೋದು, ಎಲ್ಲ ನನ್ನೊಳಗೆ ಇರೋದು. ತದು ನಾತ್ಯೇತಿ ಕಶ್ಚನ ಇತ್ಯಾದಿ ಪೂರ್ವವ ದೇವ. ಅದನ್ನು ಯಾರು ದಾಟಲಾರರು ಅನ್ನೋದು ಎಲ್ಲವೂ ಕೂಡ ಹಿಂದಿನಂತೆಯೇ. ಅದನ್ನು ಯಾರು ದಾಟಲಾರರು ಎನ್ನುವುದನ್ನು ನೀವು ಹಿಂದಿನಂತೆಯೇ ಅರ್ಥ ಮಾಡ್ಕೋಬೇಕು. ಹಿಂದಿನಂತೆಯೇ ಅಂದರೆ ಎಲ್ಲಿ ಬಂತದು? ನಾತ್ಯೇತಿ ಕಶ್ಚನ ಏತದ್ವೈತ ಅದ ಅದನ್ನು ಯಾವುದು ದಾಟಲು ಅಸಾಧ್ಯವಿಲ್ಲ ಅಂತ ಬಂತ. ಹಿಂದಿನಂತೆಯೇ ಅಂದರೆ ಹಿಂದಿನವಲ್ಲಿಯ ಒಂಬತ್ತನೆಯ ಮಂತ್ರದ ಅಂತ ಅಂತ ನೋಡಿ, ಹಿಂದಿನವಲ್ಲಿಯ ಒಂಬತ್ತನೆಯ ಮಂತ್ರದಲ್ಲಿ ನೋಡಿ, ತದನ್ಯತ್ವ ನ ಗತಿ ತದುನಾತ್ಯೇತಿ ಕಶ್ಚನ ಎತಶ್ಚೋದೇತಿ ಸೂರ್ಯೋಸ್ತಂಯತ್ರ ಚ ಗಚ್ಚತಿ ತಂದೇ ವಾ ಸರ್ವೇ ಅರ್ಪಿತಾಸ್ ತದುನಾತ್ಯೇತಿ ಕಶ್ಚನ ತಲ್ಲು ಬಂತಲ್ಲ, ಅಲ್ಲಿ ಅರ್ಥ ಮಾಡುವಾಗ ಆ ಸರ್ವಾತ್ಮಕವಾದ ಬ್ರಹ್ಮವನ್ನು ದಾಟಿ ಯಾವುದೊಂದು ಅದಕ್ಕಿಂತ ಬೇರೆಯಾಗಿ ಯಾವ ಕಾಲದಲ್ಲೂ ಇರಲು ಸಾಧ್ಯವಿಲ್ಲ ಅಂತ ಅರ್ಥ ಮಾಡಿದ್ರಲ್ಲ, ಅದರಂತೆಯೇ ಅರ್ಥ ಮಾಡ್ಕೋಬೇಕು. ಮತ್ತು ಏತದ್ವೈತತೆ ಅನ್ನೋದನ್ನು ಹಾಗೇನೆ, ಹೇಗೆ ಅಂದರೆ ಇದೇ ಅದು ಅಂದರೆ ಇದನ್ನೇ ನಚಿಕೇತನು ಪ್ರಶ್ನೆಯಾಗಿ ಕೇಳಿದ್ದು. ಏನಂತ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಸ್ಥಿತಿ ಏಕೆ ನಾಯಮಸ್ತಿ ಇತಿ ಚೈಕೇನಲ್ಲೋ ಧರ್ಮಾದಿಭ್ಯೋ ಅನ್ಯತ ಕೇಳಿದ್ನಲ್ಲ, ಅದು ನಚಿಕೇತ ಕೇಳಿದ್ದು ಇದನ್ನೇ. ಯಾವ ನಚಿಕೇತ ಸಹ ಪೃಷ್ಟಂ, ಮತ್ತು ದೇವತೆ ಅವರು ಯಮ ಹೇಳುವಾಗ ದೇವತೆಗಳಿಗೂ ಕೂಡ ಈ ವಿಚಾರದಲ್ಲಿ ಸಂಶಯ ಬಂದಿತ್ತಪ್ಪ ಅಂತ ಹೇಳಿದ್ದು. ಆಮೇಲೆ ವಿಷ್ಣುವಿನ ಪರಮಪದ ಅಂತ ಯಾವುದನ್ನು ಹೇಳಿದ್ವೋ, ಯಾವುದನ್ನು ಮೀರಿ ಯಾವುದು ಹೆಚ್ಚಿನದು ಇಲ್ಲ ಅಂತ ಹೇಳಿದ್ವೋ, ಇದೇ ಅದು, ಅದು ನಮ್ಮ ಸ್ವರೂಪವೇ ಆಗಿದೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.